ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಪ್ರತಿವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಒಂದು ಮುಖ್ಯವಾದ ವಿಚಾರದ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ವೀಕ್ಷಕರೇ ಬದಲಾದ ಜೀವನ ಶೈಲಿಯಿಂದ ಜನರಿಗೆ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇದೆ ಮುಖ್ಯವಾಗಿ ಮಧುಮೇಹ ಆಗಿರಬಹುದು ಬಿಪಿ ಆಗಿರ್ಬಹುದು ಆಗಿರಬಹುದು ಇನ್ನು ಅನೇಕ ಸಮಸ್ಯೆಗಳು ಜನರಿಗೆ ಕಾಣಿಸಿಕೊಳ್ತಾ ಇದೆ ಅದರಲ್ಲಿ ಮುಖ್ಯವಾದ ನಾವು ಕೇಳ್ತಾ ಇರುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಮಧುಮೇಹ ಅದರ ಜೊತೆಗೆ ಮಧುಮೇಹ ಪಾದದ ತೊಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಗೆ ಮಧುಮೇಹ ಪಾದದ ತೊಂದರೆಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಈ ವಿಚಾರದ ಕುರಿತು ಮಾಹಿತಿಯನ್ನ ನೀಡೋದಕ್ಕೆ ನಮ್ ಜೊತೆ ಇದ್ದಾರೆ ಅಹ್ ಫಿಸಿಯೋಥೆರಪಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಟೀನಾ ಆಗ್ನೇಸ್ ಅವರು ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಆರೋಗ್ಯ ಚಿಂತನದ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಥ್ಯಾಂಕ್ ಯು ಹಾಗೆ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿರಬಹುದು ಮಧುಮೇಹ ಪಾದಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮಲ್ಲಿರುವ ಪ್ರಶ್ನೆಯನ್ನ ಕೇಳಬಹುದು ಡಾಕ್ಟರ್ ನಾನು ಸ್ಟಾರ್ಟಿಂಗ್ ಗೆ ಹೇಳಿದ್ದೇನೆ ಇತ್ತೀಚಿನ ಒಂದು ದಿನಗಳಲ್ಲಿ ನಾವೆಲ್ಲರೂ ಕೂಡ ಕೇಳ್ತಾ ಇರುವಂತಹ ಒಂದು ಪ್ರಮುಖವಾದ ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ ಮಧುಮೇಹದ ಸಮಸ್ಯೆ ಈಗ ಯಾರಲ್ಲಿ ಕೇಳಿದ್ರು ಕೂಡ ಉಂಟು ಡಾಕ್ಟರ್ ಈಗ ಮೊದಲಾಗಿದ್ರೆ ದೊಡ್ಡವರಲ್ಲಿ ಅಂತ ಹೇಳಿದ್ರೆ ಒಂದು ನಲವತ್ತು ವರ್ಷ ದಾಟದವರಿಗೆ ಈ ಸಮಸ್ಯೆ ಬರ್ತಾ ಉಂಟು ಬಟ್ ಇವಾಗ ಏನಾಗ್ತಾ ಉಂಟು ಅಂತ ಹೇಳಿದ ಚಿಕ್ಕ ಮಕ್ಕಳು ಬ ಚಿಕ್ಕ ಮಕ್ಕಳಲ್ಲೂ ಕೂಡ ಬರ್ತಾ ಉಂಟು ಮಧ್ಯ ವಯಸ್ಸಿನವರಲ್ಲೂ ಕೂಡ ಕಂಡು ಬರ್ತಾ ಇದೆ ಮತ್ತೆ ಏಜ್ ಆದವರಲ್ಲೂ ಕೂಡ ಕಂಡು ಬರ್ತಾ ಇದೆ ಸೊ ಅದರ ಜೊತೆಗೆ ಕೆಲವರಿಗೆ ಒಂದು ಮಧುಮೇಹ ಪಾದದ ತೊಂದರೆ ನಾವೇನು ಡಯಾಬಿಟಿಕ್ ಡಯಾಬಿಟಿಕ್ ಫುಡ್ ಅಂತ ಕರಿತೇವೆ ಸೊ ನಾವಿವತ್ತು ಮುಖ್ಯವಾಗಿ ಮಧುಮೇಹ ಪಾದದ ತೊಂದರೆಯ ಬಗ್ಗೆ ಮಾತಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಪ್ರಶ್ನೆ ಈ ಮಧುಮೇಹ ಪಾದ ಅಂತ ಹೇಳಿದ್ರೆ ಏನು ಮತ್ತೆ ಇದು ಮಧುಮೇಹ ಇರುವ ಎಲ್ಲರಲ್ಲಿಯೂ ಕೂಡ ಈ ಸಮಸ್ಯೆ ಕಂಡು ಬರ್ತದ ಅಂತ ಫಸ್ಟ್ ಆಗಿ ಮಧುಮೇಹ ಅಂದ್ರೆ ಇದೊಂದು ಕ್ರಾನಿಕ್ ಡಿಸೀಸ್ ಇದು ತುಂಬಾ ಟೈಮ್ ಇಂದ ಇದ್ದಿರಬಹುದು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಸೊ ಒಂದ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ಇಲ್ಲಾದ್ರೆ ಚೆಕ್ಅಪ್ ಹೋದಲ್ಲಿ ಅವರಿಗೆ ಗೊತ್ತಾಗ್ತದೆ ದಟ್ ನಮಗೆ ಮಧುಮೇಹ ಉಂಟು ಅಂತೇಳಿ ಸೊ ಅದ್ರಲ್ಲಿ ಕೂಡ ಟೈಪ್ ಒನ್ ಉಂಟು ಟೈಪ್ ಟೂ ಉಂಟು ಟೈಪ್ ಒನ್ ಮಕ್ಕಳಲ್ಲಿ ಕಂಡು ಬರುವಂತದ್ದು ಅದು ಸಣ್ಣದ್ರಲ್ಲಿ ಹುಟ್ಟಿದ್ರಿಂದಲೂ ಇರುವಂತಹ ಒಂದು ಟೈಪ್ ಆಫ್ ಡಯಾಬಿಟಿಸ್ ಇನ್ನೊಂದು ಟೈಪ್ ಟು ಅದು ಸ್ವಲ್ಪ ಪ್ರಾಯ ಆದ ನಂತರ ಬರುವಂತದ್ದು ತರ್ಟಿ ಪ್ಲಸ್ ಫೋರ್ಟಿ ಪ್ಲಸ್ ಹಾಗೆ ಸೊ ಈಗ ಮಧುಮೇಹ ಅಂತ ಹೇಳುವಾಗ ಡಿಫ್ರೆಂಟ್ ಕಾಂಪ್ಲಿಕೇಶನ್ಸ್ ಇರ್ತದೆ ಸೊ ಬೇರೆ ಬೇರೆ ಆರ್ಗನ್ಸ್ಗೆ ಕಾಂಪ್ಲಿಕೇಶನ್ಸ್ ಬರ್ಬೋದು ಒಂದು ಮೆದುಳಾಗ್ಲಿ ಹೃದಯ ಹಾರ್ಟ್ ಇದು ಪ್ರಾಬ್ಲಮ್ಸ್ ಆಗಲಿ ಇಲ್ಲಾದ್ರೆ ಕಣ್ಣಿಗೆ ಕ್ಯಾಟ್ರಾಕ್ ಡೆವಲಪ್ ಆಗುವುದು ಇಲ್ಲಾದ್ರೆ ಪ್ರಾಬ್ಲಮ್ಸ್ ಕಿಡ್ನಿ ಪ್ರಾಬ್ಲಮ್ಸ್ ಕಿಡ್ನಿ ಸೊ ಇದರಲ್ಲಿ ಒಂದು ಕಾಂಪ್ಲಿಕೇಶನ್ ಇಸ್ ಡಯಾಬಿಟಿಕ್ ಫುಡ್ ಹೇಳಿ ನಾವು ಹೇಳ್ತೇವೆ ಮಧುಮೇಹ ಪಾದದ ತೊಂದ್ರೆ ಸೊ ಇದು ಆಲ್ಮೋಸ್ಟ್ ಮಧುಮೇಹ ಇರುವವರಲ್ಲಿ ಆಲ್ಮೋಸ್ಟ್ ಐವತ್ ಪರ್ಸೆಂಟ್ ಜನರಲ್ಲಿ ಮಧುಮೇಹದ ಪಾದದ ತೊಂದರೆ ಕಂಡು ಬರಬಹುದು ಇದು ಈಗ ಡಯಾಬಿಟಿಕ್ ಫುಡ್ ಸಿಂಡ್ರೋಮ್ ಅಂತ ಹೇಳುವಾಗ ಒಂದು ಪಾದದ ಆಕಾರದಲ್ಲಿ ಬದಲಾವಣೆ ಇಲ್ಲದ್ರೆ ಮಸ್ಕ್ಯುಲರ್ ಚೇಂಜಸ್ ಇಲ್ಲದ್ರೆ ನರದಲ್ಲಿ ತೊಂದರೆ ಇಲ್ಲದ್ರೆ ಈ ರಕ್ತನಾಳದಲ್ಲಿ ತೊಂದರೆ ಸೊ ಇದು ಎಲ್ಲ ಒಟ್ಟಿಗೆ ನಾವು ಕಲೆಕ್ಟಿವ್ಲಿ ಆಗ್ಲಿ ಆಗಿ ಡಯಾಬಿಟಿಕ್ ಫುಡ್ ಸಿಂಡ್ರೋಮ್ ಅಂತ ಹೇಳ್ತೇವೆ ಸೊ ನರ ರಕ್ತನಾಳ ಮಸ್ಕ್ಯುಲರ್ ಚೇಂಜಸ್ ಇದೆಲ್ಲ ಒಟ್ಟು ಸೇರಿ ನಾವು ಡಯಾಬಿಟಿಕ್ ಫುಡ್ ಸಿಂಡ್ರೋಮ್ ಅಂತ ಹೇಳುವುದು ಡಾಕ್ಟರ್ ಈಗ ಡಯಾಬಿಟಿಸ್ ಇರುವವರಿಗೆ ಈ ಡಯಾಬಿಟಿಕ್ ಫುಡ್ ಪ್ರಾಬ್ಲಮ್ ಬರುವಂತಹ ಸಾಧ್ಯತೆ ಎಷ್ಟು ಕಾಮನ್ ಆಗಿರ್ತದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ರೆ ಈಗ ಡಯಾಬಿಟಿಸ್ ಇರುವಲ್ಲಿ ಎಲ್ಲರಲ್ಲಿ ಕಂಡು ಬರಬೇಕಂತೆ ಇಲ್ಲ ಸೊ ನೀವು ಶುಗರ್ ಅನ್ನು ಕಂಟ್ರೋಲ್ ಮಾಡ್ತಿದ್ದೀರಿ ಒಳ್ಳೆ ಕಂಟ್ರೋಲ್ ಅಲ್ಲಿ ಉಂಟು ಒಳ್ಳೆ ಡಯಟ್ ಫಾಲೋ ಮಾಡ್ತೀರಿ ಒಳ್ಳೆ ಎಕ್ಸಸೈಸ್ ಮಾಡ್ತಾ ಇದ್ದೀರಿ ಫುಡ್ ಚೇಂಜಸ್ ಆಗಬೇಕು ಅಂತೇಳಿ ಇಲ್ಲ ತುಂಬಾ ಜನರಲ್ಲಿ ಕಂಡು ಬರುವುದಿಲ್ಲ ಒಳ್ಳೆ ಕಂಟ್ರೋಲ್ ಅಲ್ಲಿದ್ರೆ ಕೆಲವರಲ್ಲಿ ಈಗ ಶುಗರ್ ಕಂಟ್ರೋಲಲ್ಲೇ ಇರುವುದಿಲ್ಲ ಇಲ್ಲಾಂದ್ರೆ ಡಯಟ್ ಫಾಲೋ ಮಾಡೋದಿಲ್ಲ ಎಕ್ಸಸೈಸ್ ಇರುವುದಿಲ್ಲ ಸೊ ಇಂಥವರಲ್ಲಿ ಯೂಶ್ವಲಿ ಫುಡ್ ಪ್ರಾಬ್ಲಮ್ಸ್ ಕಂಡು ಬರ್ತದೆ ಅವರಿಗೆ ಒಂದು ಕಾಲಲ್ಲಿ ಜುಮ್ ಜುಮ್ ಆಗುವ ಕಂಪ್ಲೇಂಟ್ ಇರ್ಬೋದು ಕಾಲಲ್ಲಿ ನೋವು ಇಲ್ಲಾಂದ್ರೆ ಕಾಲಲ್ಲಿ ಉರಿ ಬರುವ ಸಮಸ್ಯೆ ಸೊ ಇಂಥ ಪ್ರಾಬ್ಲಮ್ಸ್ ಯೂಶುವಲಿ ಡಯಾಬಿಟಿಕ್ ಫುಡ್ ಸಿಂಡ್ರೋಮ್ ಅಲ್ಲಿ ಕಂಡು ಬರ್ತದೆ ಈಗ ಡಾಕ್ಟರ್ ಈಗ ಡಯಾಬಿಟಿಸ್ ಇರುವವರು ಕೆಲವರಿಗೆ ಇಲ್ಲ ಅಂತ ಹೇಳಿದ್ರೆ ಕೆಲವರಿಗೆ ಈ ಡಯಾಬಿಟಿಕ್ ಫುಡ್ ಪ್ರಾಬ್ಲಮ್ ಡೆವಲಪ್ಮೆಂಟ್ ಆಗ್ತದೆ ಡಾಕ್ಟರ್ ಶುಗರ್ ಅವರು ಕಂಟ್ರೋಲ್ ಮಾಡದೆ ಇರುವ ಕಾರಣದಿಂದ ಈ ಸಮಸ್ಯೆ ಈಗ ಅಂದ್ರೆ ಡಯಾಬಿಟಿಕ್ ಫುಡ್ ಸಿಂಡ್ರೋಮ್ ಅಂತ ಹೇಳಿದೆ ಸೊ ಇದು ಬೇರೆ ಬೇರೆ ಕಾರಣದಿಂದ ಇರಬಹುದು ಸೊ ಒಂದು ಈಗ ನಿಮ್ಮ ರಕ್ತನಾಳದ ತೊಂದರೆ ಸೊ ಈಗ ಹಾರ್ಟ್ ಅಲ್ಲಿ ಹೇಗೆ ಬ್ಲಾಕ್ ಆಗ್ತದೆ ಹಾಗೆ ಕಾಲಿದು ರಕ್ತನಾಳದಲ್ಲಿ ಕೂಡ ಬ್ಲಾಕ್ ಆಗುವ ಚಾನ್ಸಸ್ ಇರ್ತದೆ ಸೊ ಇದು ಡಯಾಬಿಟಿಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಕಾಮನ್ ಇರ್ತದೆ ಸೊ ಈಗ ನಾಳದಲ್ಲಿ ಬ್ಲಾಕ್ ಆದ್ರೆ ಬ್ಲಡ್ ಸಪ್ಲೈ ಕಾಲಿಗೆ ಹೋಗುದಿಲ್ಲ ಸೊ ಬ್ಲಡ್ ಅಲ್ಲಿ ನಮ್ದೆಲ್ಲ ನ್ಯೂಟ್ರಿಷನ್ ಕಾಲಿಗೆ ಹೋಗುವ ಆಕ್ಸಿಜನ್ ಎಲ್ಲ ಹೋಗ್ತದೆ ಸೊ ಬ್ಲಾಕ್ ಆದ ಕಾರಣ ನ್ಯೂಟ್ರಿಷನ್ ಕಾಲಿಗೆ ಹೋಗುದಿಲ್ಲ ಬೇಕಿದ್ದಷ್ಟು ನ್ಯೂಟ್ರಿಷನ್ ಕಾಲಿಗೆ ಸಿಗುದಿಲ್ಲ ಸೊ ಅದರಲ್ಲಿ ಏನಾದ್ರು ಸೆನ್ಸೇಷನ್ ಚೇಂಜಸ್ ಆಗಲಿ ಕಾಲಿಗೆ ಬೇಕಾದಷ್ಟು ನ್ಯೂಟ್ರಿಷನ್ ಸಿಗುದಿಲ್ಲ ಸೊ ಇನ್ನೊಂದು ನರದ ತೊಂದರೆ ಸೊ ಈಗ ತುಂಬಾ ಟೈಮ್ ಇಂದ ಬ್ಲಡ್ ಅಲ್ಲಿ ಇಲ್ಲದ್ ರಕ್ತದಲ್ಲಿ ಶುಗರ್ ಅಂಶ ಜಾಸ್ತಿ ಇರ್ತದೆ ಸೊ ಇದರಿಂದ ನರಗೆ ತೊಂದರೆ ಬರ್ತದೆ ನರದು ಈ ಫಂಕ್ಷನ್ ಚೇಂಜ್ ಆಗ್ತದೆ ಸೊ ಈಗ ನರ ಯೂಶಲಿ ಇದು ನರದು ಫಂಕ್ಷನ್ ಏನಂದ್ರೆ ಈಗ ನೀವೇನು ಎಲ್ಲಾದ್ರೂ ನಡ್ಕೊಂಡು ಹೋಗ್ತಿದ್ದೀರಿ ಏನಾದ್ರೂ ನಿಮ್ ಕಾಲಿಗೆ ತಾಗಿದಾಗಾಯ್ತು ನಿಮ್ಮ ಬ್ರೈನಿಗೆ ಅದೊಂದು ಸಿಗ್ನಲ್ ಹೋಗ್ತದೆ ಅಲ್ಲಿಂದ ಕಾಲ್ ತೆಗಿಬೇಕಂತ ಈಗ ನರಗೆ ಚೇಂಜಸ್ ಆಗಿದ್ರೆ ಆ ಸಿಗ್ನಲ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರ್ತದೆ ಬ್ರೈನ್ ಇಂದ ಬರುವ ಸಿಗ್ನಲ್ ಗೆ ನಿಮ್ ಕಾಲಿಗೆ ಗೊತ್ತಾಗುದಿಲ್ಲ ಅಲ್ಲಿಂದ ಕಾಲ್ ತೆಗಿಬೇಕಂತ ಸೊ ಆಗ ಏನಾದ್ರೂ ಗಾಯ ಆಗುವ ಚಾನ್ಸಸ್ ಇರ್ತದೆ ಸೊ ಇದು ನರದು ಪ್ರಾಬ್ಲಮ್ ಇಂದ ನಿಮ್ಮ ಸೆನ್ಸೇಷನ್ ಹೋಗಿ ಗಾಯ ಆಗುವ ಚಾನ್ಸಸ್ ಜಾಸ್ತಿ ಆಗ್ತದೆ ಇನ್ನೊಂದೇನಂದ್ರೆ ಈ ಮಸ್ಕ್ಯುಲೋಸ್ಕೆಟಲ್ ಚೇಂಜಸ್ ಇಲ್ಲಾದ್ರೆ ಆ ಕಾಲದ ಕಾಲಿದು ಆಕಾರದಲ್ಲಿ ಬದಲಾವಣೆ ಸೊ ಒಂದು ಈ ನಿಮ್ಮ ರಕ್ತನಾಳದಲ್ಲಿ ನ್ಯೂಟ್ರಿಷನ್ ಕಮ್ಮಿ ಆದದ್ರಿಂದ ಕಾಲಿಗೆ ಬೇಕಾದಷ್ಟು ನ್ಯೂಟ್ರಿಷನ್ ಸಿಗೋದ್ರಿಂದ ನಿಮ್ಮ ಮಸಲ್ಸ್ ಸ್ಟ್ರಕ್ಚರ್ ಚೇಂಜ್ ಆಗ್ಬೋದು ಸೊ ಆಗ ನೀವು ನಡೆಯುವ ರೀತಿ ಚೇಂಜ್ ಆಗ್ತದೆ ಸೊ ಅದರಿಂದ ಸಹ ಗಾಯ ಆಗುವ ಚಾನ್ಸಸ್ ಉಂಟು ಇಲ್ಲಾಂದ್ರೆ ಕಾಲಲ್ಲಿ ಏನಾದರೂ ಚೇಂಜಸ್ ಬರುವ ಚಾನ್ಸಸ್ ಇರ್ತದೆ ಓಕೆ ಈಗ ಡಯಾಬಿಟಿಸ್ ಇರೋರು ಡಾಕ್ಟರ್ ಈ ಮಧುಮೇಹ ಪಾದದ ತೊಂದರೆ ಬರುವ ತೊಡಕುಗಳನ್ನ ಅಂದ್ರೆ ಏನ ಡೆವಲಪ್ಮೆಂಟ್ ಆಗ್ತದಲ್ಲ ಸೊ ಅದನ್ನ ಅವರು ಪ್ರಿವೆಂಟ್ ಮಾಡಬಹುದಾ ಅಂದ್ರೆ ಸ್ಟಾರ್ಟಿಂಗ್ ಇಂದಾನೆ ಯಾವ ರೀತಿಯಲ್ಲಿ ಮಾಡಬಹುದು ಹೌದು ಈಗ ಒಳ್ಳೆ ಜಾಗ್ರತೆ ಮಾಡಿದ್ರೆ ಈ ಪ್ರಾಬ್ಲಮ್ಸ್ ಕಂಡು ಬರ್ಲಿಕ್ಕೂ ಇಲ್ಲ ಸೊ ಒಂದು ಮೇನ್ ಅಂದ್ರೆ ನಿಮ್ಮ ಶುಗರ್ ಕಂಟ್ರೋಲ್ ಅಲ್ಲಿ ಇರಬೇಕು ಸೊ ಫುಡ್ ಕಂಟ್ರೋಲ್ ಮತ್ತೆ ಡಾಕ್ಟರ್ ಹೇಳಿದಾಗೆ ಮೆಡಿಕೇಶನ್ಸ್ ತಗೊಳ್ಬೇಕು ಟೈಮ್ ಟೈಮಿಗೆ ಇನ್ನೊಂದು ಎಕ್ಸಸೈಸ್ ಸೊ ಈಗ ಫಿಸಿಯೋಥೆರಪಿಗೆ ಹೋದ್ರೆ ಅವ್ರು ಕರೆಕ್ಟ್ ಎಕ್ಸಸೈಸಸ್ ಹೇಳಿಕೊಡ್ತಾರೆ ಯಾವ್ದು ಮಾಡ್ಬೇಕು ಕಾಲಿಗೆ ಏನೇನು ಎಕ್ಸಸೈಸ್ ಮಾಡಬೇಕು ಸೊ ಇದನ್ನು ಫಾಲೋ ಮಾಡ್ಕೊಂಡು ಹೋದರೆ ಯು ಕ್ಯಾನ್ ಪ್ರಿವೆಂಟ್ ಡಯಾಬಿಟಿಕ್ ಫುಡ್ ಪ್ರಾಬ್ಲಮ್ ಸೊ ಮೇನ್ಲಿ ಮೆಡಿಕೇಶನ್ ಎಕ್ಸಸೈಸ್ ಡಯೆಟ್ ಮತ್ತೆ ಲೈಫ್ ಸ್ಟೈಲ್ ಚೇಂಜ್ ಸೊ ಇದು ನಾಲ್ಕು ಫಾಲೋ ಮಾಡಿದ್ರೆ ಫುಡ್ ಪ್ರಾಬ್ಲಮ್ಸ್ ಅನ್ನು ಪ್ರಿವೆಂಟ್ ಮಾಡಬಹುದು ಬರುವ ಮುಂಚೆಯೇ ಪ್ರಿವೆಂಟ್ ಮಾಡಬಹುದು ಹಲೋ ನಮಸ್ತೆ ನಾನು ಎ ಕೃಷ್ಣಾಶ್ರೀ ಐಕಳ ಅಂತ ಈಗ ಸಾಂಪ್ರದಾಯಿಕವಾಗಿ ಪಾದ ದೋಷಗಳ ಅದು ಮೌಲ್ಯ ಬಗ್ಗೆ ಮಾತಾಡ್ತಿದ್ದೆ ಹೌದು ಹಾಗೀಗ ಕಾಗಲಿ ಗಾಯ ಆದ್ರೆ ಕೆಲವು ಮಧುಮೇಹದ ಜೋರಾಗ್ತದೆ ಕೆಲವು ಬೆರಳನ್ನು ಕಟ್ ಮಾಡಬೇಕಾಗ್ತದೆ ಕೆಲವು ಗುಳ್ಳೆಗಳು ಬಂದ್ರೆ ಅದಕ್ಕೆ ಒಂದೇನು ಏನು ಇದೆ ಅಂತ ಪ್ರಾಬ್ಲಮ್ ನರದ ದೋಷದಿಂದ ಬರುವುದಾ

ಅದು ಜಾಗ್ರತೆ ಮಾಡಿಕೊಂಡ್ರೆ ಯೂಶಲಿ ಈ ಗಾಯ ಆಗೋದನ್ನು ಪ್ರಿವೆಂಟ್ ಮಾಡಬಹುದು ಸೊ ನಾನು ಮುಂದೆ ಮುಂದೆ ಹೇಳ್ತೇನೆ ಏನೆಲ್ಲ ಹೇಳಿ ಇನ್ನೊಂದು ಈಗ ನಿಮ್ಗೆ ಗಾಯ ಆಯ್ತು ಸೊ ಒಂದು ಏನ್ ಮಾಡ್ಬೇಕಂದ್ರೆ ಪ್ರತಿ ರಾತ್ರಿ ಮಲಗುವ ಮುಂಚೆ ಕಾಲನ್ ಎಕ್ಸಾಮಿನ್ ಮಾಡಬೇಕು ಮಲಗ್ಲಿಕ್ಕೆ ಹೋಗುವ ಮುಂಚೆ ಕಾಲಲ್ಲಿ ಏನಾದ್ರೂ ಚೇಂಜಸ್ ಇದೆಯಾ ಸಣ್ಣ ಗಾಯ ಆದಾಗ ಉಂಟಾ ಏನಾದ್ರೂ ಚುಚ್ಚಿದಾಗೆ ಉಂಟಾ ಇಲ್ಲಾದ್ರೆ ಏನಾದ್ರು ಚೇಂಜಸ್ ಆಗಿದೆಯಾ ಸೊ ಇದನ್ ಎವ್ರಿ ನೈಟ್ ನೀವು ಎಕ್ಸಾಮಿನ್ ಮಾಡಿದ್ರೆ ಇನ್ ಸಣ್ಣ ಗಾಯ ಆದದ್ರಲ್ಲೂ ನಿಮ್ಗೆ ಅದರಲ್ಲೇ ಪ್ರಿವೆಂಟ್ ಮಾಡ್ಬೋದು ನೆಕ್ಸ್ಟ್ ಡೇ ಅದನ್ನ ಡಾಕ್ಟರಿಗೆ ತೋರಿಸ್ಕೊಂಡು ಗಾಯ ದೊಡ್ಡ ಆಗದಾಗೆ ನೋಡ್ಕೊಳ್ಬಹುದು ಈಗ ಒಂದ್ಸತಿ ಗಾಯ ಆದ್ರೆ ಅದು ಹೀಲ್ ಆಗೋದು ಸ್ಲೋ ಅಂತ ಹೇಳ್ತಾರೆ ಬಟ್ ನೀವು ಅದು ಗಾಯ ಆದ ಕೂಡಲೇ ನೀವು ಡಾಕ್ಟರ್ ಅನ್ನು ಮೀಟ್ ಆಗಿ ಅದಕ್ಕೆ ಕರೆಕ್ಟ್ ಚಿಕಿತ್ಸೆ ತಕೊಂಡ್ರೆ ಅದನ್ನಲ್ಲೇ ಪ್ರಿವೆಂಟ್ ಮಾಡಬಹುದು ಸೊ ಎವ್ರಿ ನೈಟ್ ಎಕ್ಸಾಮಿನ್ ಮಾಡೋದು ವೆರಿ ಇಂಪಾರ್ಟೆಂಟ್ ಸೊ ಈಗ ಏನಾದ್ರೂ ಗಾಯ ಆಯ್ತು ನೀವು ಎಕ್ಸಾಮಿನ್ ಮಾಡ್ಲಿಲ್ಲ ನಿಮ್ಗೆ ಗೊತ್ತಿರೋದಿಲ್ಲ ನಿಮ್ಗೆ ಸೆನ್ಸೇಷನ್ ಹೋಗಿರ್ತದೆ ಗೊತ್ತಿರೋದಿಲ್ಲ ಸೊ ಅದು ಗಾಯ ಅಲ್ಲೇ ದೊಡ್ಡದಾಗ್ತಾ ಹೋಗ್ತದೆ ಇನ್ಫೆಕ್ಷನ್ ಆಗ್ತದೆ ಸೊ ಎವ್ರಿ ನೈಟ್ ಮಲಗ್ಲಿಕ್ಕೆ ಹೋಗುವ ಮುಂಚೆ ಎಕ್ಸಾಮಿನ್ ಮಾಡಿದ್ರಲ್ಲಿ ಏನು ಸಣ್ಣ ಚೇಂಜಸ್ ಇದ್ರೂ ನಿಮ್ಗೆ ಅದನ್ನ ಪ್ರಿವೆಂಟ್ ಮಾಡಬಹುದು ಮುಂದೆ ಅಂದ್ರೆ ನಾವು ನೋಡ್ತಾ ಓಕೆ ಡಾಕ್ಟರ್ ಹಾಗೆ ಇನ್ನು ಏನು ಬೇರೆ ಫೆಸಿಲಿಟೀಸ್ ಉಂಟು ಡಾಕ್ಟರ್ ಈ ಡಯಾಬೆಟಿಕ್ ಫುಡ್ ಮತ್ತೆ ಅಲ್ಸರ್ಸ್ಗೆ ಎನಿಮೈ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ನಮ್ದು ಡಯಾಬೆಟಿಕ್ ಫುಡ್ ಕ್ಲಿನಿಕ್ ಅಂತ ಇದೆ ಫಿಸಿಯೋಥೆರಪಿ ವಿಭಾಗದಲ್ಲಿ ಓಕೆ ಸೊ ನಾವು ಕಾಂಪ್ರಿಹೆನ್ಸಿವ್ ಆಗಿ ಎಲ್ಲ ಡಯಾಬಿಟಿಕ್ ಫುಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗೆ ಎಕ್ಸಾಮಿನೇಷನ್ ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ತಕ್ಕ ಟ್ರೀಟ್ಮೆಂಟ್ ಕೊಡ್ತೇವೆ ಸೊ ಒಂದು ನಾವು ಸೆನ್ಸೇಷನ್ ಚೆಕ್ ಮಾಡೋದು ನಾವು ಮೊನೋಫಿಲಮೆಂಟ್ ಟೆಸ್ಟಿಂಗ್ ಅಂತ ಹೇಳ್ತೇವೆ ಅದೊಂದು ಸಣ್ಣ ನೀಡಲ್ ತರ ಇರ್ತದೆ ತಂತಿ ತರ ಸೊ ಅದನ್ನು ನಾವು ಕಾಲಿದು ಬೇರೆ ಬೇರೆ ಭಾಗದಲ್ಲಿ ತಾಗಿಸ್ಕೊಂಡು ನಿಮ್ಗೆ ಎಷ್ಟು ಸ್ಪರ್ಶ ಉಂಟ ಅಂತೇಳಿ ನೋಡ್ತೇವೆ ಅದರಲ್ಲಿ ಇನ್ನೊಂದು ವೈಬ್ರೇಷನ್ ಪ್ರೆಷರ್ ಥ್ರೆಶೋಲ್ಡ್ ಅಂತ ಇದೊಂದು ಸಣ್ಣ ಮಷೀನ್ ಆಗಿರ್ತದೆ ಕಾಲಲ್ಲಿ ನಿಮ್ಗೆ ಎಷ್ಟು ವೈಬ್ರೇಷನ್ ಸೆನ್ಸೇಷನ್ ಗೊತ್ತಾಗ್ತದೆ ಅಂತ ಸೊ ಇದು ಎಷ್ಟು ಮಟ್ಟಿಗೆ ನಿಮ್ಗೆ ಕಡಿಮೆ ಆಗಿದೆ ಇಲ್ಲದ್ರೆ ಏನು ತೊಂದರೆ ಇಲ್ಲ ಇದ್ರ ಮೇಲೆ ನಾವು ರಿಸ್ಕ್ ಪ್ರೊಫೈಲಿಂಗ್ ಅಂತ ಹೇಳ್ತೇವೆ ಸೊ ನಿಮ್ಗೆ ರಿಸ್ಕ್ ಉಂಟಾ ಡಯಾಬಿಟಿಕ್ ಪೆರಿಫೆರಲ್ ನ್ಯೂರೋಪತಿ ಡೆವಲಪ್ ಆಗುವಂತದ್ದು ಇಲ್ಲವಾ ಅಂತ ಹೇಳಿ ಸೊ ಇದು ಎರಡು ಇನ್ನೊಂದು ಆಂಕಲ್ ಬ್ರೇಕಲ್ ಇಂಡೆಕ್ಸ್ ಅಂತ ಹೇಳ್ತೇವೆ ಇದು ನಿಮ್ದು ಕಾಲಿದ್ ಮತ್ತೆ ಕೈದು ಬಿಪಿ ಚೆಕ್ ಮಾಡೋದು ಸೊ ಬಿ ಪಿ ಚೆಕ್ ಮಾಡಿದ್ರಲ್ಲಿ ನಿಮ್ಮ ಕಾಲಿದ ಬಿಪಿ ಒಂದು ವೇಳೆ ಕೈಗಿಂತ ಕಡಿಮೆ ಇದ್ರೆ ಅಂದ್ರೆ ಕಾಲಿಗೆ ಬ್ಲಡ್ ಸಪ್ಲೈ ಆಗೋದು ಕಮ್ಮಿ ಆಗಿದೆ ಅಂತಿಗೆ ಸೊ ಇದ್ರಲ್ಲಿ ನಿಮ್ಗೆ ಗೊತ್ತಾಗ್ತದೆ ಅಂದ್ರೆ ಏನಾದ್ರೂ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿದೆ ಫುಡ್ ಪ್ರಾಬ್ಲಮ್ಸ್ ಬರುವ ಚಾನ್ಸಸ್ ಉಂಟು ಅಂತ ಇನ್ನೊಂದು ನಾವು ಈ ಪ್ಲಾಂಟ್ ಆಫ್ ಪ್ರೆಷರ್ ಚೆಕ್ ಮಾಡ್ತೇವೆ ಸೊ ಇದ್ರಲ್ಲಿ ನಿಲ್ವಾಗ ಕಾಲ ಕಾಲಿದ್ದ ಯಾವ ಯಾವ ಭಾಗದಲ್ಲಿ ಎಷ್ಟು ಭಾರ ನೀವು ಹಾಕ್ತೀರಿ ಅಂತ ಸೊ ಈಗ ಹೀಗೆ ನೀವು ನಿಂತ್ಕೊಳ್ವಾಗ ಇದು ಈಗ ನಿಮ್ಮ ಕಾಲ ಆದ್ರೆ ಇದು ಈ ಬೆರಳ ಕೆಳಗೆ ಒಂದು ನಲ್ವತ್ ಪರ್ಸೆಂಟ್ ಬಾರ ಬೀಳ್ತದೆ ಹಿಮ್ಮಡಿಯಲ್ಲಿ ಒಂದು ನಲ್ವತ್ ಪರ್ಸೆಂಟ್ ಬಾರ ಬೀಳ್ತದೆ ಇಲ್ಲಿ ಇಲ್ಲಿ ಒಂದು ಐದು ಐದು ಪರ್ಸೆಂಟ್ ಇಲ್ಲಿ ಐದು ಇಲ್ಲಿ ಐದು ಸೊ ಈ ಪ್ರೆಷರ್ ಚೇಂಜ್ ಆದಾಗ ಒಂದು ಕಾಲಿನ ಒಂದು ಕಡೆಯಲ್ಲಿ ಜಾಸ್ತಿ ಪ್ರೆಷರ್ ಬಿದ್ದಾಗ ಆ ಕಡ್ ಆ ಭಾಗದಲ್ಲಿ ಅಲ್ಸರ್ ಆಗುವ ಚಾನ್ಸಸ್ ಇರ್ತದೆ ಒಂದು ಈ ಸ್ಕಿನ್ ದಡ್ಡಾಗುದ ಹೇಳ್ತೇವೆ ಒಂದು ದಡ್ಡಾಗಿ ಮತ್ತೆ ಫ್ಯೂಚರ್ ಅಲ್ಲಿ ಅಲ್ಲಿ ಅಲ್ಸರ್ ಆಗುವ ಚಾನ್ಸಸ್ ಇರ್ತದೆ ಸೊ ಈ ಡಿಸ್ಟ್ರಿಬ್ಯೂಷನ್ ಚೇಂಜ್ ಆಗಿದೆ ಅಂತ ಹೇಳಿ ನೋಡ್ತೇವೆ ನಾವು ಒಂದು ಹೀಲಲ್ಲಿ ಜಾಸ್ತಿ ಪ್ರೆಷರ್ ಬೀಳ್ತಾ ಉಂಟಾ ಇಲ್ಲಾದ್ರೆ ಕಾಲಿನ ಮುಂದ್ ಮುಂದಿನ ಭಾಗದಲ್ಲಿ ಜಾಸ್ತಿ ಪ್ರೆಷರ್ ಬೀಳ್ತಾ ಉಂಟಾ ಅಂತ ಸೊ ಇದೆಲ್ಲ ಇವ್ಯಾಲ್ಯೂಯೇಶನ್ ಆದ ನಂತರ ಎಲ್ಲ ಕಾಂಪ್ರಿಹೆನ್ಸಿವ್ ಆಗಿ ಚೆಕ್ ಮಾಡ್ತೇವೆ ಮತ್ತೆ ಬಯೋಮೆಕ್ಯಾನಿಕಲ್ ಚೇಂಜಸ್ ಅಂತ ಹೇಳ್ತೇವೆ ನಡೆಯುವಾಗ ಹೇಗೆ ಚೇಂಜಸ್ ಬರ್ತದೆ ಅಂತ ಸೊ ನಿಮ್ಮ ಸೊಂಟದಿಂದ ಕಾಲ್ವರೆಗೆ ಹೇಗೆ ಏನಾದ್ರೂ ಚೇಂಜಸ್ ಆಗಿದ ಅಂತೆ ಸೊ ಈ ಚೇಂಜಸ್ ಆದಲ್ಲಿ ಕೂಡ ಪುನಃ ನಿಮ್ಮ ಕಾಲ್ ಮೇಲೆ ಜಾಸ್ತಿ ಭಾರ ಬೀಳ್ಬಹುದು ಸೊ ಇದಕ್ಕೆ ನಲ್ಸರ್ ಆಗುವ ಚಾನ್ಸಸ್ ಜಾಸ್ತಿ ಆಗ್ತದೆ ಸೊ ಇದೆಲ್ಲ ಇವ್ಯಾಲ್ಯೂಯೇಷನ್ ಆದ ನಂತರ ಮತ್ತೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಸೊ ಯೂಶ್ವಲಿ ಪೆರಫೆರಲ್ ನ್ಯೂರಪತಿ ಇಲ್ಲ ನರ ತೊಂದರೆಗೆ ನಾವು ಲೇಸರ್ ಟ್ರೀಟ್ಮೆಂಟ್ ಕೊಡೋದು ಲೋ ಲೆವೆಲ್ ಲೇಸರ್ ಅಂತ ಹೇಳ್ತೇವೆ ಸೊ ಈ ಲೇಸರ್ ಅಲ್ಲಿ ತುಂಬಾ ಜನ್ರಲ್ಲಿ ನಾವು ಚೇಂಜಸ್ ನೋಡಿದ್ದೇವೆ ಸೊ ಸೆನ್ಸೇಷನ್ ಇಂಪ್ರೂವ್ ಆಗ್ತದೆ ಅಲ್ಸರ್ ಇದ್ದಲ್ಲಿ ಅಲ್ಸರ್ ಕೂಡ ಹೀಲ್ ಆಗ್ತದೆ ಸೊ ಈ ಇದು ಲೇಸರ್ ಏನ್ ಮಾಡ್ತದಂದ್ರೆ ಈ ಹೀಲಿಂಗ್ ಪ್ರಾಸೆಸ್ ಅನ್ನು ಫಾಸ್ಟ್ ಮಾಡ್ತದೆ ಲೇಸರ್ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ನೀವು ಅದ್ರ ಬಗ್ಗೆ ಡಿಟೇಲ್ ಆಗಿ ಹೇಳ್ಬೋದಾ ಹೇಗೆ ಇರ್ತದೆ ಟ್ರೀಟ್ಮೆಂಟ್ ಅಂತ ಸೊ ಲೇಸರ್ ಅಂದ್ರೆ ಇದೊಂದು ರೀತಿಯ ಕಿರಣ ಸೊ ರೆಡ್ ಲೈಟ್ ಅಂತ ಹೇಳ್ತೇವೆ ಸೊ ಇದನ್ನು ನಾವು ಯೂಶಲಿ ಪೇಷಂಟ್ಸಿಗೆ ಒಂದ್ಸತಿ ನಮ್ದು ಇವ್ಯಾಲ್ಯೇಷನ್ ಇಲ್ಲದ್ರೆ ಎಕ್ಸಾಮಿನೇಷನ್ ಆದ ನಂತರ ಸೊ ಬೇಕಿದ್ದಲ್ಲಿ ನಾವು ಲೇಸರ್ ಟ್ರೀಟ್ಮೆಂಟ್ ಕೊಡ್ತೇವೆ ಸೊ ಯೂಶ್ವಲಿ ಇದನ್ನು ನಾವು ಮಲ್ಗಿದಲ್ಲಿ ಕೊಡೋದು ಸೊ ಈ ಟ್ರೀಟ್ಮೆಂಟ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಹೋಗ್ತದೆ ಏನು ಸೈಡ್ ಎಫೆಕ್ಟ್ಸ್ ಇರುವುದಿಲ್ಲ ಮತ್ತೆ ಪೇಷಂಟ್ ಏನು ನೋವಾಗ್ಲಿ ಏನೋ ಗೊತ್ತಾಗೋದಿಲ್ಲ ಸೊ ನಾವ್ ಕಾಲಿಗೆ ಅಹ್ ಗಾಯದಲ್ಲಿ ಗಾಯಕ್ಕೆ ಕೊಡ್ತೇವೆ ಮತ್ತೆ ಇಡೀ ಕಾಲಿ ಸೆನ್ಸೇಷನ್ ಕಡಿಮೆ ಆದಲ್ಲಿ ಇಡೀ ಕಾಲಿಗೆ ಕೊಡ್ತೇವೆ ಸೊ ಅಪ್ ಟು ಫೈವ್ ಟು ಟೆನ್ ಡೇಸ್ ಐದರಿಂದ ಹತ್ತು ಕಮ್ಮಿ ಪ್ರಾಬ್ಲಮ್ಸ್ ಇದ್ದಲ್ಲಿ ಐದು ದಿವಸ ಸಾಕಾಗ್ತದೆ ಇಲ್ಲಾದ್ರೆ ಅಪ್ ಟು ಟೆನ್ ಡೇಸ್ ತಕೊಂಡಲ್ಲಿ ತುಂಬಾ ಚೇಂಜಸ್ ಕಂಡು ಬರ್ತದೆ ಈ ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ಅವರು ಟೆನ್ ಡೇಸ್ ಅಂದ್ರೆ ಅಡ್ಮಿಟ್ ಆಗಿರ್ಬೇಕು ಇಲ್ಲ ಅಡ್ಮಿಟ್ ಆಗ್ಬೇಕಂತಿಲ್ಲ ಬಂದು ಹೋಗ್ಬಹುದು ಸೊ ಒನ್ ಅವರ್ ಟ್ರೀಟ್ಮೆಂಟ್ ಸೊ ಬಂದ ಕೂಡಲೇ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೇವೆ ಅಪ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಹೋಗ್ತದೆ ಅಡ್ಮಿಷನ್ ಆಗ್ಬೇಕಂತಿಲ್ಲ ಈ ಟ್ರೀಟ್ಮೆಂಟ್ ಓಕೆ ಮತ್ತೆ ಅವರು ಬರಬೇಕಾಗ್ತದೆ ಹೌದು ಅಟ್ ಲೀಸ್ಟ್ ಮಿನಿಮಲ್ ಚೇಂಜಸ್ ಇದ್ದಲ್ಲಿ ಅಪ್ ಟು ಫೈವ್ ಡೇಸ್ ಬರಬೇಕಾಗ್ತದೆ ಮತ್ತೆ ಏನು ಏನು ಬೇರೆ ಜೀವನ ಶೈಲಿಯಲ್ಲಿ ಏನು ಚೇಂಜಸ್ ಮಾಡಬೇಕಂತಿಲ್ಲ ಅಂದ್ರೆ ಅವರು ಮನೆಯೊಳಗೆ ಇರಬೇಕು ಹಾಗೇನಿಲ್ಲ ಸೊ ಇಲ್ಲಿ ಟ್ರೀಟ್ಮೆಂಟ್ ತಕೊಂಡು ಹಿಂದೆ ಹೋಗ್ಬೋದು ನೆಕ್ಸ್ಟ್ ಡೇ ನಾವು ಅಪಾಯಿಂಟ್ಮೆಂಟ್ ಕೊಟ್ಟ ಟೈಮಿಗೆ ಬಂದ್ರೆ ಸರಿ ಆಗ್ತದೆ ಡಯಾಬಿಟಿಸ್ ಇರುವವರು ಯಾವ ರೀತಿಯ ಒಂದು ಪಾದರಕ್ಷೆಗಳನ್ನ ಬಳಸಬೇಕಾಗ್ತದೆ ಈಗ ನಾವು ಪಾದರಕ್ಷೆ ಅಂದ್ರೆ ಫುಟ್ವೇರ್ ಅಂತ ಹೇಳ್ತೇವೆ ಸೊ ಮೇನ್ಲಿ ಈ ಫುಟ್ವೇರ್ ಅಲ್ಲಿ ಈ ಫ್ರಂಟ್ ಪಾರ್ಟ್ ಈ ಫ್ರಂಟ್ ಪಾರ್ಟ್ ಯೂಶ್ವಲಿ ಲೂಸ್ ಇರಬೇಕು ಶೂ ಹಾಕೋದಾದ್ರೆ ನಿಮ್ಮ ಬೆರಳನ್ನು ನಿಮ್ಗೆ ಫ್ರೀಲಿ ಮೂವ್ ಮಾಡುವಷ್ಟು ಜಾಗ ಇರಬೇಕು ಇಲ್ಲದ್ರೆ ಚಪ್ಪಲಿ ಇಲ್ಲದ್ರೆ ಈ ಸ್ಯಾಂಡಲ್ಸ್ ಹಾಕುವಲ್ಲಿ ಮುಂದೆ ಓಪನ್ ಇರ್ಬೇಕು ಮತ್ತೆ ಒಳಗೆ ಅದ್ರ ಇನ್ಸೋಲ್ ಅಂತ ಹೇಳ್ತೇವೆ ಅದು ಇನ್ಸೋಲ್ ಸಾಫ್ಟ್ ಆಗಿರ್ಬೇಕು ಸೊ ಎರಡು ನಾವು ಅದು ಪ್ರಿಸ್ಕ್ರಿಪ್ಷನ್ ಕೊಡುವಾಗ ಎರಡು ಮೆಟೀರಿಯಲ್ ಕೊಡ್ತೇವೆ ಒಂದು ಎಂ ಸಿ ಆರ್ ಇಲ್ಲದ್ರೆ ಎಂ ಸಿ ಪಿ ಅಂತ ಸೊ ನಿಮ್ಗೆ ಬೇಕಿದ್ದ ಇನ್ಸೋಲ್ ಅನ್ನು ನಾವು ಪ್ರಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇವೆ ಮತ್ತೆ ಈ ಹೀಲ್ ಕೌಂಟರ್ ಅಂತ ಹೇಳ್ತೇವೆ ಹಿಮ್ಮಡಿಯ ಭಾಗ ಸೊ ಅದು ಒಳ್ಳೆ ಸಪೋರ್ಟ್ ಕೊಡ್ಬೇಕು ಹಿಮ್ಮಡಿಗೆ ಸಾಫ್ಟ್ ಇರಬೇಕು ಮತ್ತೆ ಆಂಕಲ್ ಈ ಆಂಕಲ್ ಜಾಯಿಂಟ್ ಅನ್ನು ಒಳ್ಳೆ ಸ್ಟೆಬಿಲೈಸ್ ಮಾಡಿರುವಂತ ಮೆಟ್ಟು ಹಾಕ್ಬೇಕು ಮತ್ತೆ ಮೆಟ್ಟಿದು ಅಡಿಭಾಗ ಗಟ್ಟಿಯಾಗಿ ಒಳ್ಳೆ ಗ್ರಿಪ್ ಇರ್ಬೇಕು ಮತ್ತೆ ಯೂಶಲಿ ಪಾದರಕ್ಷೆಗಳು ಪಾದರಕ್ಷೆಗಳು ತಕ್ಕೊಳ್ಳುವಾಗಸ ಸಂಜೆ ಹೊತ್ತಿಗೆ ತಕೊಂಡ್ರೆ ಒಳ್ಳೇದು ಯಾಕಂದ್ರೆ ಬೆಳಿಗ್ಗೆ ಎದ್ದ ಕೂಡಲೇ ಕಾಲಲ್ಲಿ ಏನು ಸ್ವೆಲ್ಲಿಂಗ್ ಅಂತ ಇಲ್ಲದೆ ಬಾವು ಇರುವುದಿಲ್ಲ ಸೊ ಇಡೀ ದಿನ ಕೆಲಸ ಆದ ನಂತರ ಸಂಜೆ ಸ್ವಲ್ಪ ಸ್ವೆಲ್ಲಿಂಗ್ ಬರ್ತದೆ ಕಾಲಡಿಯಲ್ಲಿ ಸೊ ಈವ್ನಿಂಗ್ ಹೊತ್ತಿಗೆ ತಕೊಂಡ್ರೆ ನಿಮ್ಮ ಕಾಲಿದು ಫಿಟ್ಟಿಗೆ ಸರಿ ಬರ್ತದೆ ಶೂಸ್ ಗಾಯ ಚೇಂಜಸ್ ಹೌದು ಗಾಯ ಇದ್ದಲ್ಲಿ ನಾವು ಆಫ್ ಲೋಡಿಂಗ್ ಅಂತ ಹೇಳ್ತೇವೆ ಸೊ ನಿಮ್ಮ ಇದ್ದ ಮೆಟ್ಟಿಗೆ ಈ ಡಯಾಬಿಟಿಕ್ ಫುಟ್ವೇರಿ ನಾವಂದ್ರೆ ಈಗ ಒಂದು ಸಣ್ಣ ಲೋಡ್ ಅನ್ನು ತೆಗೆಯೋದು ಸೊ ಅದ್ರಲ್ಲಿ ಒಂದು ಸಣ್ಣ ಭಾಗವನ್ನು ತೆಗೆದು ಆ ಗಾಯಕ್ಕೆ ಪ್ರೆಷರ್ ಬೀಳದಾಗೆ ಆಫ್ ಲೋಡಿಂಗ್ ಅಂತ ಹೇಳ್ತೇವೆ ಸೊ ಇದು ನಿಮ್ಮ ಚಪ್ಪಲಿಯಲ್ಲೇ ಮಾಡಬಹುದು ಇಲ್ಲದ್ರೆ ಎಕ್ಸ್ಟ್ರಾ ಇನ್ಸೋಲ್ ಹಾಕಿ ಕೂಡ ಆಫ್ ಲೋಡಿಂಗ್ ಕೊಡಬಹುದು ವೇಳೆ ಕ್ಯಾಲಸ್ ಇಲ್ಲದ್ರೆ ಅದು ಸ್ಕಿನ್ ದಡ್ಡಾದದು ಇದ್ರೆ ಅದ್ರ ಮೇಲೆ ಪ್ರೆಷರ್ ಕಡಿಮೆ ಆಗ್ತದೆ ಗಾಯ ಇದ್ದಲ್ಲಿ ಅಲ್ಲಿ ಕಂಪ್ಲೀಟ್ಲಿ ಪ್ರೆಷರ್ ಅನ್ನು ಲೋಡ್ ಅನ್ನು ತೆಗೆದು ಬಿಡ್ತೇವೆ ನಾವು ಈ ಫುಟ್ವೇರ್ ಅನ್ನು ಅವ್ರು ಎಷ್ಟು ತಿಂಗಳಿಗೊಮ್ಮೆ ಚೇಂಜ್ ಮಾಡ್ಬೇಕಾಗ್ತದೆ ಚೇಂಜ್ ಮಾಡ್ತಾ ಇರಬೇಕಾ ಹೇಗೆ ಒಂದು ಅಂದ್ರೆ ಈಗ ನೀವು ಹಾಕಿ ಆ ಫುಟ್ವೇರ್ ಅಲ್ಲಿ ಚೇಂಜಸ್ ಬಂದಿರ್ತದೆ ಒಂದು ಕಡೆಯಲ್ಲಿ ಜಾಸ್ತಿ ಪ್ರೆಷರ್ ಆಗಿ ಹಾಗೆ ಏನಾದ್ರೂ ಚೇಂಜಸ್ ಬಂದಲ್ಲಿ ಫುಟ್ವೇರ್ ಅನ್ನು ಚೇಂಜ್ ಮಾಡ್ಬೇಕು ಇಲ್ಲಾದ್ರೆ ಎವ್ರಿ ಸಿಕ್ಸ್ ಮಂತ್ಸ್ ಚೇಂಜ್ ಮಾಡಿದ್ರೆ ಒಳ್ಳೇದು ಅಂದ್ರೆ ಆ ಎಂ ಸಿಲ್ ಎಂ ಸಿ ಆರ್ ಮೆಟೀರಿಯಲ್ ಯೂಸ್ ಮಾಡಿ ಅದರ ಟಫ್ನೆಸ್ ಹೋಗಿರ್ತದೆ ಸೊ ಎವ್ರಿ ಸಿಕ್ಸ್ ಮಂತ್ ಚೇಂಜ್ ಮಾಡಿದ್ರೆ ಒಳ್ಳೇದು ಇಲ್ಲಾದ್ರೆ ನಿಮ್ಗೆ ಯಾವಾಗ ಚೇಂಜಸ್ ಕಾಣ್ತದೆ ಫುಟ್ರ್ ಅಲ್ಲಿ ಆಗ ಚೇಂಜ್ ಮಾಡಿದ್ರು ತೊಂದರೆ ಇಲ್ಲ ಓಕೆ ಡಾಕ್ಟರ್ ಇನ್ನೀಗ ಡಯಾಬಿಟಿಸ್ ಇರುವ ಪೇಷೆಂಟ್ ಅವರ ಫುಟ್ವೇರ್ ಅನ್ನ ಬೇರೆ ಬಳಸಬಹುದು ಅಂದ್ರೆ ಈಗ ನಾರ್ಮಲಿ ಮನೆಯಲ್ಲಿ ಈಗ ಒಬ್ಬರು ಚಪ್ಪಲನ್ನ ಇನ್ನೊಬ್ರು ಹಾಕೊಂಡು ತೀರ್ಕಾಡ್ತಾ ಇರ್ತಾರೆ ಮುಖ್ಯವಾಗಿ ಈಗ ಮಧುಮೇಹ ಇರುವ ವ್ಯಕ್ತಿಯ ಒಂದು ಪಾದರಕ್ಷೆಯನ್ನ ಬೇರೆ ಯಾರಾದ್ರೂ ಬಳಸಬಹುದ ಬಳಸಿದ್ರಲ್ಲಿ ಏನ್ ತೊಂದರೆ ಇಲ್ಲ ಯಾಕಂದ್ರೆ ಇದು ಸಾಫ್ಟ್ ಮೆಟೀರಿಯಲ್ ಯಾರಿಗೂ ಹಾಕಬಹುದು ಹಾಕಿದ್ರಲ್ಲಿ ಏನು ತೊಂದರೆ ಇರುವುದಿಲ್ಲ ಇನ್ನು ನಾರ್ಮಲ್ ಈಗ ಮಧುಮೇಹ ಪಾದದ ತೊಂದರೆ ಇರೋರು ಮಾತ್ರ ಅಲ್ಲ ಮಧುಮೇಹ ಇರುವವರು ಕೂಡ ಅವರ ಪಾದವನ್ನ ಹೇಗೆ ಅವರು ಕೇರ್ ಮಾಡ್ಬೇಕು ಅಂತ ಹೇಳಿ ಡಾಕ್ಟರ್ ಈಗ ಮಧುಮೇಹ ಪಾದದ ತೊಂದ್ರೆ ಏನು ಇಲ್ಲ ನಿಮ್ಗೆ ಸಿಂಪ್ಟಮ್ಸ್ ಇಲ್ಲ ಸೊ ಆ ಟೈಮ್ ಅಲ್ಲಿ ನೀವು ಆ ಕೇರ್ ಮಾಡ್ತಾ ಇರ್ಬೇಕಾಗ್ತದೆ ಮಧುಮೇಹ ಇದ್ದಲ್ಲಿ ಸೊ ಎವ್ರಿ ನೈಟ್ ನಿಮ್ಮ ಕಾಲನ್ನು ಚೆಕ್ ಮಾಡುವುದು ಸೊ ಏನಾದ್ರೂ ಚೇಂಜಸ್ ಬಂದಿದಾ ಕಲರ್ ಚೇಂಜ್ ಬಂದಿದಾ ಒಂದು ಅದು ಮತ್ತೆ ಯಾವಾಗಲ್ಸ ಈ ಉಗುರು ಉಗುರುಗಳನ್ನು ಸ್ಟ್ರೇಟ್ ಆಗಿ ಕಟ್ ಮಾಡ್ಬೇಕು ನಾವೀಗ ಕಟ್ ಮಾಡುವಾಗ ಈ ಅರ್ಧ ಚಂದ್ರ ಆಕಾರದಲ್ಲಿ ಕಟ್ ಮಾಡ್ತೇವೆ ರೆಗ್ಯುಲರ್ಲಿ ಆಗಿ ಬಟ್ ಡಯಾಬಿಟಿಸ್ ಇರುವಾಗ ಅದನ್ನು ಹೀಗೆ ಸ್ಟ್ರೇಟ್ ಆಗಿ ಕಟ್ ಮಾಡ್ಬೇಕಾಗ್ತದೆ ಯಾಕಂದ್ರೆ ಸೈಡ್ ಅದು ಒಂಚೂರು ನಿಮ್ಮ ಕಾಲಿಗೆ ಚುಚ್ಚಿದ್ರೆ ಅಲ್ಲಿ ಗಾಯ ಆಗುವ ಚಾನ್ಸಸ್ ಇರ್ತದೆ ಬೆಳಿವಾಗ ಉಗುರು ಬೆಳಿವಾಗ ಸೊ ಒಂದ್ ಮತ್ತೆ ಕಾಲನ್ನು ಬಿಸಿ ನಾವೀಗ ಇಲ್ಲಿ ಎಲ್ಲ ಕಾಲ ಕಾಲನ್ನು ಬಿಸಿ ನೀರಲ್ಲಿ ಹಾಕಿಡುವ ಅಭ್ಯಾಸ ಕೆಲವರಿಗೆ ಇರ್ತದೆ ಸೊ ಬಿಸಿ ನೀರಲ್ಲಿ ಹಾಕಿಡಬಾರ್ದು ಈ ವಾಮ್ ಲ್ಯೂಕ್ವ್ ವಾಟರ್ ಚೂರ್ ಬಿಸಿ ಬೆಚ್ಚಗೆ ಮಾಡಿ ಅದರಲ್ಲಿ ಕಾಲನ್ನು ವಾಶ್ ಮಾಡಿ ಸೋಪ್ ಹಾಕಿ ಕಾಲಿದು ಇದು ಬೆರಳ ಬೆರಳ ಮಧ್ಯದಲ್ಲಿ ಕೂಡ ವಾಶ್ ಮಾಡಬೇಕು ಸೊ ಇದಾದ ನಂತರ ಒಂದು ಟವಲ್ ಕಾಟನ್ ಟವಲ್ ಅಲ್ಲಿ ಜೋರಾಗಿ ಒರೆಸಬಾರ್ದು ಜಸ್ಟ್ ಡ್ಯಾಬ್ ಮಾಡುದು ಅಂತ ಹೇಳ್ತೇವೆ ಜಸ್ಟ್ ಕಾಲನ್ನು ಡ್ರೈ ಮಾಡಿಕೊಂಡು ಕಂಪ್ಲೀಟ್ಲಿ ಡ್ರೈ ಮಾಡಬೇಕು ಇದನ್ನು ಇದು ಮಾಡುವಾಗ ಕೂಡ ಈ ಬೆರಳು ಮಧ್ಯದಲ್ಲಿ ಜಾಗ್ರತೆಯಾಗಿ ಕ್ಲೀನ್ ಮಾಡಬೇಕು ಏನು ನೀರು ಉಳಿಬಾರ್ದು ಸೊ ನೀರು ಉಳ್ದ ನೀರು ಉಳಿದ್ರೆ ಅಲ್ಲಿ ಫಂಗಲ್ ಇನ್ಫೆಕ್ಷನ್ ಇಲ್ಲ ನಂಜಿ ಅಂತ ಹೇಳ್ತೇವೆ ಅದು ಆಗುವ ಚಾನ್ಸಸ್ ಇರ್ತದೆ ಇದಾದ ನಂತರ ಕ್ರೀಮ್ ಏನಾದ್ರೂ ಮಾಯ್ಚರೈಸಿಂಗ್ ಕ್ರೀಮ್ ಸ್ಕಿನ್ ಡ್ರೈ ಆಗದಾಗೆ ಕಾಲಿಡಿ ಹಾಕೊಳ್ಬೇಕು ಮಾಯ್ಚರೈಸಿಂಗ್ ಕ್ರೀಮ್ ಬೆರಳ ಮಧ್ಯದಲ್ಲಿ ಹಾಕಬಾರ್ದು ಸೊ ಇದು ಜಾಸ್ತಿ ಆದಲ್ಲಿ ಅಗೇನ್ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರ್ತದೆ ಸೊ ಕಾಲ್ ಕಾಲ್ ಇಡಿ ಭಾಗಕ್ಕೆ ಹಾಕಿ ಬೆರಳ ಮಧ್ಯದಲ್ಲಿ ಹಾಕೋದಾಗೆ ಕ್ರೀಮ್ ಹಾಕೊಳ್ಬೇಕು ಸೊ ಇದಾದ ನಂತರ ಸಾಕ್ಸ್ ಹಾಕಿ ಮಲಗಬಹುದು ಟೈಟ್ ಸಾಕ್ಸ್ ಹಾಕಬಾರ್ದು ಪ್ರಾಪರ್ ಫಿಟ್ ಆಗುವಂತ ಸಾಕ್ಸ್ ಅನ್ನು ಹಾಕಿ ಈ ರೀತಿಯಲ್ಲಿ ಕಾಲಿದ್ದ ಜಾಗ್ರತೆಯನ್ನು ಮಾಡಬಹುದು ಡಾಕ್ಟರ್ ಇನ್ನು ನಮಗೆ ಡಯಾಬಿಟಿಸ್ ಇದೆ ಅಂತ ಹೇಗೆ ಗೊತ್ತಾಗ್ತದೆ ಅದರ ಸಿಂಪ್ಟಮ್ಸ್ ಯಾವ ರೀತಿಯಲ್ಲಿ ಇರ್ತದೆ ಟೆಸ್ಟ್ ಮಾಡೋದ್ರಲ್ಲಿ ನಿಮ್ಗೆ ಕೆಲವು ಸಿಂಪ್ಟಮ್ಸ್ ಬಂದಾಗ ಗೊತ್ತಾಗ್ತದೆ ಡಯಾಬಿಟೀಸ್ ಉಂಟು ಅಂತ ಸೊ ಒಂದು ಅತಿಯಾಗಿ ಬಾಯಾರಿಕೆ ಆಗ್ತಾ ಇರ್ಬೋದು ಸೊ ತುಂಬ ನೀರು ಹೇಳಿ ಅನ್ಸೋದು ಇನ್ನೊಂದು ಜಾಸ್ತಿ ಮೂತ್ರ ಬರುವುದು ಸೊ ಆಗಾಗ ಮೂತ್ರ ಬರುವುದು ಒಂದು ಡಯಾಬಿಟಿಸ್ ಸಿಂಟಮ್ ಸೊ ಇನ್ನೊಂದು ಕಣ್ಣು ಮಂಜಾದಾಗೆ ಆಗುದು ಆಗಾಗ ಏನಾದ್ರೂ ಕಣ್ಣು ಬ್ಲರ್ ಆದಾಗೆ ಅನ್ಸ್ ಅನ್ಸುದು ಮತ್ತೆ ಎಕ್ಸೆಸಿವ್ ವೇಟ್ ಲಾಸ್ ಸೊ ಸಡನ್ ಆಗಿ ನಿಮ್ಗೆ ವೇಟ್ ಲಾಸ್ ಆಯ್ತು ಅಂತ ಅನ್ಸಿದ್ರೆ ಅದು ಕೂಡ ಒಂದು ಡಯಾಬಿಟಿಸ್ ಸೈನ್ ಅಂತ ಹೇಳಿ ಹೇಳ್ಬಹುದು ಮತ್ತೆ ಕಾಲಲ್ಲಿ ಕೂಡ ಸ್ವಲ್ಪ ಏನಾದ್ರೂ ಸೆನ್ಸೇಷನ್ ಚೇಂಜ್ ಬಂದ್ರೆ ಇದು ಕೂಡ ಒನ್ ಆಫ್ ಸಿಂಪ್ಟಮ್ಸ್ ಓಕೆ ಡಾಕ್ಟರ್ ಇನ್ನು ಡಯಾಬಿಟಿಸ್ ಕಂಟ್ರೋಲ್ ನಾವು ಹೇಗೆ ಫುಡ್ ಟ್ಯಾಬ್ಲೆಟ್ಸ್ ರೆಗ್ಯುಲರ್ ಟ್ಯಾಬ್ಲೆಟ್ ಈಗ ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಅಂತ ಹೇಳುವಾಗ ನಾಲ್ಕು ಲೈನ್ಸ್ ಆಫ್ ಟ್ರೀಟ್ಮೆಂಟ್ ಇರ್ತದೆ ಸೊ ಒಂದು ಈ ಡಯಟ್ ಕಂಟ್ರೋಲ್ ಇನ್ನೊಂದು ಎಕ್ಸಸೈಸ್ ಫಿಸಿಕಲ್ ಆಕ್ಟಿವಿಟಿ ಇಲ್ಲಾದ್ರೆ ಎಕ್ಸಸೈಸ್ ಅಂತ ಹೇಳ್ತೇವೆ ನಾವು ಇನ್ನೊಂದು ಇನ್ಸುಲಿನ್ ಸೊ ಅಲ್ಲಿ ಬರದಾಗ ಇನ್ಸುಲಿನ್ ಕೊಡು ನಿಮ್ಮ ಡಾಕ್ಟರ್ ಇನ್ಸುಲಿನ್ ಹಾಕುವ ಚಾನ್ಸಸ್ ಇರ್ತದೆ ಇನ್ನೊಂದು ಮೆಡಿಕೇಶನ್ ಡಾಕ್ಟರ್ ಕೊಟ್ಟ ಮೆಡಿಕೇಶನ್ ಅನ್ನು ರೆಗ್ಯುಲರ್ಲಿ ತಗೊಳ್ಳೋದು ಸೊ ಮೆಡಿಕೇಶನ್ ಕೊಟ್ಟಲ್ಲಲ್ಲಿ ಡಾಕ್ಟರ್ ಹೇಳಿದ ಟೈಮಿಗೆ ಡೈಲಿ ತಗೊಳ್ಬೇಕು ನಾವು ಅದು ಈಗ ಕಂಟ್ರೋಲ್ ಅಲ್ಲಿ ಉಂಟು ಅಂತ ಹೇಳಿ ಸ್ಟಾಪ್ ಮಾಡಬಾರ್ದು ಯಾವಾಗಲಸ ಸೊ ಡಾಕ್ಟರ್ ಕೊಟ್ಟಾಗೆ ಮೆಡಿಕೇಶನ್ಸ್ ಅನ್ನು ತಗೊಳ್ಬೇಕು ಇನ್ಸುಲಿನ್ ಕೊಟ್ಟಲ್ಲಿ ಕೂಡ ಅದು ಎಷ್ಟು ಯೂನಿಟ್ ಕೊಟ್ಟಿದ್ದಾರೆ ಅಷ್ಟೇ ಯೂನಿಟ್ ಅನ್ನು ಅವ್ರು ಕೊಟ್ಟ ಟೈಮಿಗೆ ತಕೊಳ್ಬೇಕು ಇನ್ನೊಂದು ಡಯಟ್ ಕಂಟ್ರೋಲ್ ಸೊ ಡಯಟ್ ಕಂಟ್ರೋಲ್ ಯೂಶ್ವಲಿ ಈ ನ್ಯೂಟ್ರಿಷನಿಸ್ಟ್ ಇಲ್ಲ ಡಯಟಿಷನ್ ಅಂತ ಹೇಳ್ತೇವೆ ಅವರನ್ನು ಕನ್ಸಲ್ಟ್ ಮಾಡಿ ತಕೊಳ್ಳೋದು ಒಳ್ಳೆ ಸೊ ಈಗ ನಾವು ನಾರ್ಮಲ್ ಡಯಟ್ ಫಾಲೋ ಮಾಡ್ತಿರ್ಬೇಕು ಇಲ್ಲ ಮನೆಯಲ್ಲಿ ಹೆಲ್ದಿ ಡಯಟ್ ಇರಬಹುದು ಮಾತ್ರ ಅವರು ಅದೇ ಡಯೆಟ್ ಅನ್ನು ಹೇಗೆ ಕಂಟ್ರೋಲ್ ಅಲ್ಲಿ ಕಂಟ್ರೋಲ್ ಹೇಳಿ ಹೇಳಿಕೊಡ್ತಾರೆ ಈಗ ಫ್ರೂಟ್ಸ್ ಆಗ್ಲಿ ಸೊ ಯಾವ ಫ್ರೂಟ್ಸ್ ಅನ್ನು ತಿನ್ಬಹುದು ಕೆಲವು ಫ್ರೂಟ್ಸ್ ಹೈ ಶುಗರ್ ಇರ್ತದೆ ಸೊ ಅದು ಯಾವ್ದನ್ನು ಅವಾಯ್ಡ್ ಮಾಡಬೇಕು ಯಾವ್ದನ್ನು ತಿನ್ಬಹುದು ಅಂತೇಳಿ ಅವರು ಒಂದು ಡಯೆಟ್ ಚಾರ್ಟ್ ಆಗಿ ಕೊಡ್ತಾರೆ ಇಲ್ಲಾದ್ರೆ ಈಗ ನಾವು ತುಂಬ ಅನ್ನ ತಿನ್ಬಾರ್ದಂತ ಏನಿಲ್ಲ ಬಟ್ ಎಷ್ಟು ಕಂಟ್ರೋಲ್ ಅಲ್ಲಿ ತಿನ್ಬೇಕು ಎಷ್ಟು ತರ್ಕಾರಿ ತಿನ್ಬೇಕು ಸೊ ರಾ ಒಂದು ಡಯೆಟ್ ಚಾರ್ಟ್ ಮಾಡಿ ಕೊಡ್ತಾರೆ ಸೊ ಅದರಲ್ಲಿ ಕೂಡ ನಿಮ್ಮ ಡಯಾಬಿಟೀಸ್ ತುಂಬಾ ಕಂಟ್ರೋಲಿಗೆ ಗೆ ಬರ್ತದೆ ಶುಗರ್ ಲೆವೆಲ್ಸ್ ಇನ್ನೊಂದು ಎಕ್ಸಸೈಸ್ ಸೊ ನಾನು ಫಿಸಿಯೋಥೆರಪಿಸ್ಟ್ ಆಗಿರೋದ್ರಿಂದ ನಮ್ಮ ಮೇನ್ ಲೈನ್ ಆಫ್ ಟ್ರೀಟ್ಮೆಂಟ್ ಈ ಎಕ್ಸಸೈಸ್ ಆಗಿರ್ತದೆ ಸೊ ಎಲ್ಲರಿಗೆ ಸೇಮ್ ಎಕ್ಸಸೈಸ್ ಕೊಡೋದಿಲ್ಲ ನಾವು ಮಾಡ್ತಾರೆ ಯೂಟ್ಯೂಬ್ ಆಗಿ ಆಗ್ಲಿ ಇಲ್ಲದೇನು ವಿಡಿಯೋಸ್ ನೋಡಿ ಎಕ್ಸರ್ ಫಾಲೋ ಮಾಡ್ತಾರೆ ಇದು ಕೊಡುವ ಮುಂಚೆ ಕೂಡ ಒಂದು ಪ್ರಾಪರ್ ಎಕ್ಸಾಮಿನೇಷನ್ ಮಾಡ್ಬೇಕು ನಿಮ್ಗೆ ಎಷ್ಟು ಎಕ್ಸರ್ ಮಾಡ್ಲಿಕ್ಕೆ ಆಗ್ತದೆ ನಿಮ್ದು ಮಾಂಸಖಂಡಗಳಲ್ಲಿ ಮಸಲ್ಸ್ ಅಲ್ಲಿ ಎಷ್ಟು ಸ್ಟ್ರೆಂತ್ ಉಂಟ ಅಂತ ಹೇಳಿ ನೋಡಿ ನಾವು ಎಕ್ಸಸೈಸ್ ಕೊಡ್ತೇವೆ ಸೊ ಏರೋಬಿಕ್ ಎಕ್ಸಸೈಸ್ ಅಂತ ಹೇಳ್ತೇವೆ ಸೊ ಇದು ವಾಕಿಂಗ್ ಆಗಲಿ ಜಾಗಿಂಗ್ ಮಾಡ್ಲಿಕ್ಕೆ ಆಗುವ ಅವರಿಗೆ ಜಾಗಿಂಗ್ ಆಗ್ಲಿ ಸ್ವಿಮ್ಮಿಂಗ್ ಆಗ್ಲಿ ಇದಕ್ಕೆಲ್ಲ ನಾವು ಏರೋಬಿಕ್ ಎಕ್ಸರ್ಸೈಸ್ ಅಂತ ಹೇಳ್ತೇವೆ ಸೊ ಕಾಮನ್ಲಿ ನಾವು ವಾಕಿಂಗ್ ಪ್ರಿಸ್ಕ್ರೈಬ್ ಮಾಡ್ತೇವೆ ಇಲ್ಲಿ ಜನರಿಗೆ ಇನ್ನೊಂದು ವೆಯ್ಟ್ ಟ್ರೈನಿಂಗ್ ಅಂತ ಹೇಳ್ತೇವೆ ಸೊ ವೆಯ್ಟ್ಸ್ ಇಲ್ಲದ್ರೆ ಡಂಬೆಲ್ಸ್ ಇಲ್ಲದಲ್ಲಿ ಏನಾದ್ರೂ ಜಿಮ್ ಆಕ್ಸಸ್ ಇಲ್ಲದಲ್ಲಿ ಮನೆಯಲ್ಲಿ ಇರುವ ವೈಟ್ಸ್ ಬಾಟಲ್ ಆಗ್ಲಿ ಏನಾದ್ರೂ ಅಂತ ವೆಯ್ಟ್ಸ್ ಅನ್ನು ನಾವು ಚೇಂಜ್ ಮಾಡಿ ಅವರಿಗೆ ವೆಯ್ಟ್ ಟ್ರೈನಿಂಗ್ ಅನ್ನು ಸ್ಟಾರ್ಟ್ ಮಾಡ್ತೇವೆ ಮೇನ್ಲಿ ಈ ನಾಲ್ಕು ಮ್ಯಾನೇಜ್ಮೆಂಟ್ ಮಾಡಬಹುದು ಡಯಾಬಿಟಿಸ್ ಡಯಾಬಿಟಿಸ್ ಇರುವವರು ಊಟವನ್ನ ಮಾಡುದಿಲ್ಲ ಕಾಲಿ ಚಪಾತಿಯನ್ನ ತಿಂತಾರೆ ರಾತ್ರಿ ಆಗಿರ್ಬೋದು ಮಧ್ಯಾಹ್ನದ ಊಟಕ್ಕಾಗಿರ್ಬಹುದು ಸೊ ಅವರು ರೈಸ್ ಊಟ ಮಾಡ್ಲಿಕ್ಕೆ ಇಲ್ವಾ ಅಥವಾ ಹೇಗೆ ಹಾಗೇನಿಲ್ಲ ರೈಸ್ ಅಂದ್ರೆ ಅದು ನಾವು ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೇವೆ ಸೊ ಈ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನು ಜಾಸ್ತಿ ಮಾಡ್ತದೆ ಬಟ್ ರೈಸ್ ತಿನ್ನಲೇಬಾರದಂತೆ ಹಾಗೇನಿಲ್ಲ ಸೊ ನಾವು ಇಲ್ಲಿ ಅವರು ನಮ್ಗೆ ಬಾಯ್ಲ್ಡ್ ರೈಸ್ ಏನು ಅಭ್ಯಾಸ ಇರ್ತದೆ ಲಿಮಿಟ್ ಅಲ್ಲಿ ತಿನ್ಬೇಕು ಸೊ ಜಾಸ್ತಿ ಆದಷ್ಟು ಜಾಸ್ತಿ ತರಕಾರಿ ಈಗ ಊಟದೊಟ್ಟಿಗೆ ಜಾಸ್ತಿ ತರಕಾರಿ ಬಾಯ್ಲ್ಡ್ ತರಕಾರಿ ಆಗ್ಲಿ ರಾ ತರಕಾರಿ ಆಗ್ಲಿ ಬಟ್ ರೈಸ್ ಅನ್ನು ತಿನ್ಬೋದು ತಿನ್ಬಾರ್ದಂತ ಹಾಗೇನಿಲ್ಲ ಸೊ ಯೂಶಲಿ ಇದು ಚೇಂಜ್ ಮಾಡುವ ಮುಂಚೆ ಒಂದ್ಸರ್ತಿ ನ್ಯೂಟ್ರಿಷನಿಸ್ಟ್ ಅನ್ನು ಕನ್ಸಲ್ಟ್ ಮಾಡಿ ಚೇಂಜ್ ಮಾಡುವುದು ಬೆಟರ್ ನೀವೇನಾದ್ರೂ ಸಡನ್ ಅಂತ ಡಯಟ್ ಚೇಂಜಸ್ ಮಾಡೋದು ಮಾಡ್ಲಿಕ್ಕೆ ಇರೋದ್ರಲ್ಲಿ ಫಸ್ಟ್ ಒಂದ್ಸತಿ ಅನ್ನು ಕನ್ಸಲ್ಟ್ ಮಾಡಿ ಎಷ್ಟು ವೆಜಿಟೇಬಲ್ ಎಷ್ಟು ರೈಸ್ ತಿನ್ಬೇಕಂತ ಕನ್ಸಲ್ಟ್ ಮಾಡಿ ಚೇಂಜ್ ಮಾಡೋದು ಬೆಟರ್ ಡಾಕ್ಟರ್ ಈಗ ಕೆಲವರು ಡಯಾಬಿಟಿಸ್ ಇರುವವರೇ ಸ್ವೀಟ್ ಐಟಮ್ ತಿನ್ಲಿಕ್ಕೆ ಸ್ವಲ್ಪ ಹಿಂಜರಿತಾರೆ ಆದ್ಮೇಲೆ ಅಯ್ಯೋ ನಾನು ಸ್ವೀಟ್ ತಿಂದೆ ನನಗೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತದೇನೋ ಅಂತ ಏನೋ ಥಿಂಕ್ ಮಾಡ್ತಾ ಇರ್ತಾರೆ ಸೊ ಇದು ನಿಜವಾಗ್ಲೂ ಎಷ್ಟು ಸತ್ಯ ಮೇಡಮ್ ಅಂದ್ರೆ ಶುಗರ್ ನಾವು ಅಂದ್ರೆ ಸ್ವೀಟ್ ಐಟಮ್ ಜಾಸ್ತಿ ಆಗಿ ತಿಂದ್ರೆ ಶುಗರ್ ಹೈ ಆಗ್ತದೆ ಅಂತ ಹೇಳಿ ಹೇಳ್ತಾರೆ ಸ್ವೀಟ್ ಐಟಮ್ ತಿಂದಲ್ಲಿ ಜಾಸ್ತಿ ಆಗ್ತದೆ ಬಟ್ ತಿಂದ ನಂತರ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಬಾರ್ದು ಒಂದು ಸ್ವೀಟ್ ತಿಂದೇವೆ ಇಟ್ಸ್ ಓಕೆ ಒಂದು ತಿಂದದ್ರಲ್ಲಿ ತೊಂದ್ರೆ ಇಲ್ಲ ಬಟ್ ಅದನ್ನು ಲಿಮಿಟ್ ಕ್ರಾಸ್ ಮಾಡಿ ತಿನ್ಬಾರ್ದು ತಿಂದ ನಂತರ ಜಾಸ್ತಿ ಸ್ಟ್ರೆಸ್ ಮಾಡ್ಕೊಳ್ಬಾರ್ದು ಮತ್ತೆ ಓಕೆ ಡಾಕ್ಟರ್ ಅದ್ರದ್ದು ಈ ಮಧುಮೇಹ ಪಾದದ ಸಮಸ್ಯೆ ಉಂಟಲ್ಲ ಸೊ ಇದು ಎಷ್ಟು ಕಾಮನ್ ಆಗಿದೆ ಅಂತ ಈಗ ಮಧುಮೇಹದ ಮಧುಮೇಹ ಪಾದದ ತೊಂದರೆ ಅಂತ ಹೇಳಿದಾಗ ನಾನ್ ಹಾಗೆ ಒಂದು ಪಾದದ ಆಕಾರದಲ್ಲಿ ಬದಲಾವಣೆ ಇನ್ನೊಂದು ರಕ್ತನಾಳದಲ್ಲಿ ಬದಲಾವಣೆ ಇನ್ನೊಂದು ನರದಲ್ಲಿ ಚೇಂಜಸ್ ಇನ್ನೊಂದು ಅಹ್ ಗಾಯ ಆಗುವುದು ಸೊ ಇದೆಲ್ಲ ಚೇಂಜಸ್ ಆಗಿ ಕಾಲಲ್ಲಿ ಗಾಯ ಆಗುವುದು ಲಾಸ್ಟಿಗೆ ಗೆ ಅಂತ ಹೇಳ್ತೇವೆ ಸೊ ಇದು ಕಾಲಿದು ಒಂದು ಸಣ್ಣ ಭಾಗ ಇರಬಹುದು ಇಲ್ಲಾದ್ರೆ ಇಡೀ ಕಾಲನ್ನು ಕಡಿವ ಚಾನ್ಸ್ ಆಂಪ್ಯುಟೇಷನ್ ಗ್ಯಾಂಗ್ರೀನ್ ಆಗಿ ಆಂಪ್ಯುಟೇಷನ್ ಅಂತ ಹೇಳಿ ಹೇಳ್ತೇವೆ ಸೊ ಈಗ ನಾವು ಒಂದು ಕೆಲವು ಹಿಂದೆ ನಮ್ಮ ಸೆಂಟರ್ ಈ ಡಯಾಬಿಟಿಕ್ ಫುಡ್ ಕ್ಲಿನಿಕ್ ನಾವು ಒಂದು ಸರ್ವೆ ಮಾಡಿತ್ತು ಸೊ ಅದ್ರಲ್ಲಿ ಏನು ಕಂಡು ಬಂದಿತ್ತಂದ್ರೆ ಆಲ್ಮೋಸ್ಟ್ ಐವತ್ತಾರು ಪರ್ಸೆಂಟ್ ಜನರಲ್ಲಿ ಇದು ಈ ಮಸ್ಕ್ಯುಲರ್ಸ್ಕ್ಯಾಲಿಟಲ್ ಚೇಂಜಸ್ ಇಲ್ಲದೆ ಪಾದದ ಆಕಾರದ ಬದಲಾವಣೆ ಇರ್ತದೆ ಡಯಾಬಿಟಿಸ್ ಇದ್ದವರಲ್ಲಿ ಆಲ್ಮೋಸ್ಟ್ ಅರ್ಧ ಇಲ್ಲದ ಅರ್ಧಕ್ಕಿಂತ ಜಾಸ್ತಿ ಜನರಲ್ಲೇ ಚೇಂಜಸ್ ಕಂಡು ಬರ್ತದೆ ಇನ್ನೊಂದು ಮೂವತ್ ಪರ್ಸೆಂಟ್ ಜನರಲ್ಲಿ ನರದ ಚೇಂಜಸ್ ಕಂಡು ಬರ್ತದೆ ಡಯಾಬಿಟಿಸ್ ಇದ್ದವರಲ್ಲಿ ಮೂವತ್ ಪರ್ಸೆಂಟ್ ಈ ಉಡುಪಿ ಡಿಸ್ಟ್ರಿಕ್ಟ್ ಅಲ್ಲಿ ಮೂವತ್ ಪರ್ಸೆಂಟ್ ಜನರಲ್ಲಿ ನರದ ಚೇಂಜಸ್ ಕಂಡು ಬಂದಿದೆ ಅಪ್ ಟು ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಈ ರಕ್ತನಾಳ ಆರ್ಟ್ರೀಸ್ ಅಂತ ಹೇಳ್ತೇವೆ ರಕ್ತನಾಳದ ಚೇಂಜಸ್ ಕಂಡು ಬರುವ ಚಾನ್ಸಸ್ ಇರ್ತದೆ ಇನ್ನೊಂದು ಅಪ್ ಟು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ವರೆಗೆ ಇನ್ಫೆಕ್ಷನ್ ಸೊ ಇದು ಗಾಯವೇ ಇರ್ಬೇಕಂತಿಲ್ಲ ಫಂಗಲ್ ಇನ್ಫೆಕ್ಷನ್ ಆಗಲಿ ಬೆರಳ ಮಧ್ಯದಲ್ಲಿ ಇನ್ಫೆಕ್ಷನ್ ಆಗಲಿ ಸೊ ಇಂತ ಇನ್ಫೆಕ್ಷನ್ ಕಂಡು ಬರುವ ಗಾಯ ಚಾನ್ಸಸ್ ಅಪ್ ಟು ಪರ್ಸೆಂಟ್ ಅಂತ ನಮ್ಮ ಸರ್ವೆ ಪ್ರಕಾರ ಅಪ್ ಟು ಸಿಕ್ಸ್ ಪರ್ಸೆಂಟ್ ಗಾಯ ಆಗುವ ಚಾನ್ಸಸ್ ಇರ್ತದೆ ಶುಗರ್ ಇದ್ದವರಲ್ಲಿ ಓಕೆ ಮತ್ತೆ ಈ ನಮ್ದೊಂದು ವರ್ಲ್ಡ್ ಡಯಾಬಿಟಿಕ್ ಫೌಂಡೇಶನ್ ಅಂತ ಇದೆ ವಿಶ್ವ ಮಧುಮೇಹ ಫೌಂಡೇಶನ್ ಸೊ ಅವರ ಸರ್ವೆ ಪ್ರಕಾರ ಇಡೀ ವಿಶ್ವದಲ್ಲಿ ಎವ್ರಿ ಟೂ ಮಿನಿಟ್ಸ್ ಯಾರಾದರೂ ಒಂದು ಆ uh, amputation ಆಗುವ ಚಾನ್ಸಸ್ ಇರ್ತದೆ ಸೋ एवरी 2 ಮಿನಿಟ್ಸ್ ಲೋಕ ಈ ವಿಶ್ವದಲ್ಲಿ ಎಲ್ಲಿ ಎಲ್ಲಿ ಆದ್ರೂ ಒಂದು amputation ಆಗ್ತಾ ಉಂಟು ಸೊ एवरी 2 ಮಿನಿಟ್ಸ್ एवरी 2 ಮಿನಿಟ್ಸ್ ಸೊ ಒಂದು ಕಾಲಿದು ಭಾಗ ಆಗಲಿ ಇಲ್ಲದ್ರೆ ಇಡೀ ಕಾಲನ್ನು ಕಡಿಯುವ amputation ಆಗುವ ಚಾನ್ಸಸ್ ಇರ್ತದೆ ಈ ಡಯಾಬಿಟಿಕ್ ಫುಡ್ ಇದ್ರೆ ಸಿಂಪ್ಟಮ್ಸ್ ಹೇಗಿರ್ತದೆ ನಮಗೆ ಹೇಗೆ ಗೊತ್ತಾಗ್ತದೆ ಒಂದು ನಿಮ್ದು ಈ ಕಾಲಲ್ಲಿ ಸೆನ್ಸೇಷನ್ ಚೇಂಜ್ ಬರ್ತದೆ ನಿಮ್ಗೆ ನಡೆಯುವಾಗ ಕೆಲವೊಮ್ಮೆ ಈ ನೆಲ ಗೊತ್ತಾಗ್ಲಿಕ್ಕಿಲ್ಲ ಸೊ ಇಲ್ಲಾದ್ರೆ ಹತ್ತಿ ಮೇಲೆ ನಡೆದಾಗೆ ಕೆಲವ್ರು ಹೇಳ್ತಾರೆ ನಮ್ಗೆ ನೆಲ ಗಟ್ಟಿ ನೆಲದ ಮೇಲೆ ನಡೆದಾಗೆ ಆಗುದಿಲ್ಲ ಅದು ಒಂದು ಮತ್ತೆ ಕಾಲ್ ಉರಿ ಬರುದು ಆಗಾಗ ಕಾಲಲ್ಲಿ ಅಹ್ ಉರಿ ಬಂದಾಗೆ ಆಗುದು ಸೊ ಇದು ಕೂಡ ಒಂದು ಸಿಂಪ್ಟಮ್ಸ್ ಇನ್ನೊಂದೇನಂದ್ರೆ ನಡೀತಾ ಇದ್ದಾಗೆ ಚಪ್ಪಲ್ ಜಾರಿ ಹೋಗ್ತದೆ ಅಂತ ಹೇಳ್ತಾರೆ ಸೊ ಇಲ್ಲಿ ಜಾಸ್ತಿ ಸ್ಲಿಪ್ಪರ್ ಹಾಕುವ ಜನರು ಜಾಸ್ತಿ ಸ್ಲಿಪ್ಪರ್ ಹಾಕ್ತಾರೆ ಸೊ ನಡೀತಿದ್ದಾಗೆ ಕಾಲಿಂದ ಸ್ಲಿಪ್ಪರ್ ಜಾರಿ ಹೋಗಿತ್ತು ನಂಗೆ ಗೊತ್ತಾಗ್ಲಿಲ್ಲ ಅಂತ ಹಾಗೆ ಅದು ಒಂದು ಸಿಂಪ್ಟಮ್ ಇನ್ನೊಂದು ಕಾಲಲ್ಲಿ ನೋವು ಸೊ ಒಂದ ಇದು ಪ್ರೆಷರ್ ಜಾಸ್ತಿ ಬಿದ್ದು ಕೂಡ ಆಗಿರ್ಬೋದು ಇಲ್ಲದ್ರೆ ಏನಾದ್ರೂ ಈ ನರದ ಚೇಂಜಸ್ ಆಗಿ ಕೂಡ ನ್ಯೂರೋಪತಿಕ್ ಪೇನ್ ಅಂತ ಹೇಳ್ತೇವೆ ಸೊ ಅದು ನೋ ಜಾಸ್ತಿ ಆಗುವ ಚಾನ್ಸಸ್ ಕೂಡ ಇರ್ತದೆ ಸೊ ಇದು ಸಿಂಪ್ಟಮ್ಸ್ ಇದ್ದಲ್ಲಿ ಇಲ್ಲದ್ರೆ ನಿಮ್ಗೆ ಸಡನ್ ಏನಾದ್ರೂ ಕಾಲಲ್ಲಿ ಚೇಂಜಸ್ ಕಂಡು ಬಂತು ಸೊ ಇದು ಏನಾದ್ರು ಚೇಂಜಸ್ ಕಂಡು ಬಂದಲ್ಲಿ ನಿಮಗೆ ಡಯಾಬಿಟಿಕ್ ಫುಡ್ ಪ್ರಾಬ್ಲಮ್ ಇರಬಹುದು ಅಂತ ಹೇಳ್ಬಹುದು ಓಕೆ ಆಗ ಅಂದ್ರೆ ನೋವು ಅಂತ ಹೇಳಿದ್ರು ಡಾಕ್ಟರ್ ಸೊ ಆ ಟೈಮಲ್ಲಿ ಅವರಿಗೆ ಜಾಸ್ತಿ ದೂರ ನಡಿಲಿಕ್ಕೆ ಆಗೋದಿಲ್ಲ ಅನಸ್ತದಲ್ವಾ ಕಾಲಲ್ಲಿ ತುಂಬೋದು ಅಂದ್ರೆ ಮತ್ತೆ ಮೆಟ್ಟಿಲು ಹತ್ಲಿಕ್ಕೆ ಸಮಸ್ಯೆ ಆಗ್ತದೆ ಆ ಸಮಯದಲ್ಲಿ ಅಂದ್ರೆ ಈ ನ್ಯೂರೋಪತಿ ಇಲ್ಲದ್ರೆ ನಾವು ರಕ್ತನಾಳದಲ್ಲಿ ಚೇಂಜಸ್ ಆಗುವಾಗ ಕಾಲಲ್ಲಿ ವೀಕ್ನೆಸ್ ಕೂಡ ಇರ್ತದೆ ಕೆಲವರಿಗೆ ಮಸಲ್ ಚೇಂಜಸ್ ಆಗ್ತದೆ ಸೊ ಮೆಟ್ಲು ಹತ್ತುವಾಗ ಕೂಡ ಅವರಿಗೆ ನೋವು ಆಗುದಿಲ್ಲ ಆದ್ರೆ ವೀಕ್ನೆಸ್ ಆದಾಗ ಆಗುದು ಅದು ಕೂಡ ಕಂಡು ಬರಬಹುದು ಈಗ ಅದು ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ಅವ್ರು ಹಾಸ್ಪಿಟ್ಲ್ ಗೆ ಬರ್ತಾರೆ ಸೊ ಅವಾಗಲೇ ನಾವು ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಮಾತಾಡಿದ್ವಿ ಸೊ ಮತ್ತೆ ಅಲ್ಲಿ ಹೋದಾಗ ಏನೆಲ್ಲ ಟೆಸ್ಟ್ ಮಾಡ್ತೀರಿ ಮತ್ತೆ ಟ್ರೀಟ್ಮೆಂಟ್ ಬಗ್ಗೆ ಡೀಟೈಲ್ ಆಗಿ ಹೇಳ್ಬೋದು ಡಾಕ್ಟರ್ ಒಂದು ಈಗ ನೀವು ಈ ಸಿಂಪ್ಟಮ್ಸ್ ಆಗ್ತಾ ಉಂಟು ಅಂತ ಹೇಳಿ ಬಂದಾಗ ನಾವು ಸೆನ್ಸೇಷನ್ ಚೆಕ್ ಮಾಡ್ತೇವೆ ಸೊ ನಿಮ್ದು ಸೆನ್ಸ್ ಕಾಲಿದ ಸೆನ್ಸೇಷನ್ ಹೇಗೆ ಉಂಟು ಕಾಲಲ್ಲಿ ನಿಮ್ಗೆ ಮುಟ್ಟಿದ್ದು ಗೊತ್ತಾಗ್ತದ ಅಂತೇಳಿ ಸೊ ಇದು ಈಗ ಗೊತ್ತಾಗುದಿಲ್ಲ ಆದಾಗ ನಿಮ್ಗೆ ಅಲ್ಸರ್ ಆಗುವ ಚಾನ್ಸಸ್ ಹೈ ಉಂಟು ಅಂತ ಇಲ್ಲಾದ್ರೆ ಪೆರಿಫೆರಲ್ ನ್ಯೂರೋಪತಿ ನರ್ವ್ಸ್ ನಿಮ್ದು ನರ ಎಫೆಕ್ಟ್ ಆಗಿದೆ ಅಂತ ಇನ್ನೊಂದು ನಾವು ಪ್ರೆಷರ್ ಇದು ಚೆಕ್ ಮಾಡ್ತೇವೆ ಸೊ ಪ್ರೆಷರ್ ಚೆಕ್ ಮಾಡಿದಾಗ ಯೂಶುವಲಿ ಈ ಕಾಲಿದು ಮುಂಭಾಗ ಈ ಭಾಗದಲ್ಲಿ ಪ್ರೆಷರ್ ಜಾಸ್ತಿ ಆಗಿರ್ತದೆ ಸೊ ಹಿಮ್ಮಡಿಯಿಂದ ಮುಂದಕ್ಕೆ ಜಾಸ್ತಿ ಪ್ರೆಷರ್ ಹಾಕ್ತಾರೆ ಸೊ ಆ ಏರಿಯಾಸ್ ಅಲ್ಲಿ ಅಲ್ಸರ್ ಆಗುವ ಚಾನ್ಸಸ್ ಹೈ ಇರ್ತದೆ ಸೊ ನಾವು ಒಂದು ಈಗ ಅಂತ ಚೇಂಜಸ್ ಉಂಟು ಒಂದು ಆಫ್ ಲೋಡಿಂಗ್ ಫುಟ್ವೇರ್ ಅಂತ ಹೇಳಿದಾಗೆ ಆಫ್ ಲೋಡಿಂಗ್ ಫುಟ್ವೇರ್ ಕೊಡ್ತೇವೆ ಸೊ ಆ ಎಲ್ಲಿ ಪ್ರೆಷರ್ ತುಂಬಾ ಜಾಸ್ತಿ ಉಂಟು ಅಲ್ಲಿ ನಾವು ಲೋಡ್ ತೆಗೆದು ಬಿಡ್ತೇವೆ ಸೊ ಅಲ್ಲಿ ಏನು ಗಾಯ ಆಗದಾಗೆ ಇನ್ನೊಂದು ಆ ಈಗ ಲೇಸರ್ ಟ್ರೀಟ್ಮೆಂಟ್ ಕೊಡ್ತೇವೆ ಸೊ ಲೇಸರ್ ಟ್ರೀಟ್ಮೆಂಟ್ ಆದ ನಂತರ ಫುಟ್ವೇರ್ ಚೇಂಜ್ ಸೊ ನೀವು ಹಾಕುವ ಫುಟ್ವೇರ್ ಅನ್ನು ನೋಡಿ ನಾವು ಒಂದು ಫುಟ್ ವೇರ್ ಪ್ರಿಸ್ಕ್ರಿಪ್ಷನ್ ಇಡೀ ಮೆಟ್ಟನ್ ಚೇಂಜ್ ಇಲ್ಲ ನಿಮ್ಮ ಇದ್ದ ಶೂ ಅಲ್ಲಿ ಇನ್ಸೋಲ್ ಹಾಕ್ತೈಡ್ ಇನ್ಸೋಲ್ ಅಂತ ಹೇಳ್ತೇವೆ ಅದು ಸೊ ನಿಮ್ಗೆ ಇನ್ಸೋಲ್ ಬೇಕು ಈಗ ನಿಮ್ದು ಕಾಲಿನ ಒಳಭಾಗದಲ್ಲಿ ಫ್ಲಾಟ್ ಫುಟ್ ಅಂತ ಹೇಳ್ತೇವೆ ಫ್ಲಾಟ್ ಇರ್ಬೋದು ಸೊ ಸ್ವಲ್ಪ ಆದ್ರೂ ಅದು ಕರ್ವ್ ಬರ್ಬೇಕು ಸೊ ಅದಕ್ಕೆ ನಾವು ಮೀಡಿಯಲ್ ಆರ್ಚ್ ಅಂತೇಳಿ ಆರ್ಚ್ ಅನ್ನು ಹಾಕಿ ಇನ್ಸೋಲಿಗೆ ಆರ್ಚ್ ಅನ್ನು ಹಾಕಿ ಕೊಡ್ತೇವೆ ಇಲ್ಲಾದ್ರೆ ಈ ಮುಂಭಾಗದಲ್ಲಿ ಜಾಸ್ತಿ ಪ್ರೆಷರ್ ಬರುವಾಗ ಅದ್ಕೊಂದು ಮೆಟಟಾರ್ಸಲ್ ಬಾರ್ ಅಂತ ಹೇಳ್ತೇವೆ ಸೊ ಅದು ಹಾಕಿದಾಗ ಅಲ್ಲಿ ಪ್ರೆಷರ್ ಕಂಪ್ಲೀಟ್ಲಿ ಹೋಗ್ತದೆ ಸೊ ಅಲ್ಲಿ ಏನು ಅಲ್ಸರ್ ಆಗುವ ಚಾನ್ಸಸ್ ಇರುತ್ತಿಲ್ಲ ಸೊ ಒಂದು ಇದು ಮತ್ತೆ ಕೇರ್ ಸೊ ನಾ ನಿಮ್ಗೆ ಮನೆಯಲ್ಲಿ ನೇಲ್ ಕಟ್ಟಿಂಗ್ ಮಾಡ್ಲಿಕ್ಕೆ ಆಗದಾಗ ತುಂಬಾ ಪ್ರಾಯದವ್ರಿಗೆ ಆಗುದಿಲ್ಲ ಹುಟ್ಟಿ ದೊಡ್ಡದಿರ್ತದೆ ಕೆಳಗೆ ಕೂತ್ಕೊಂಡು ಕಾಲ್ ಕಟ್ ಉಗುರು ಕಟ್ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಅದ್ರಲ್ಲಿ ನಾವೇ ನಮ್ಮದು ಪೊಡಿಯಾಟ್ರಿಕ್ ಕಿಟ್ ಅಂತ ಉಂಟು ಸೊ ಅದ್ ಅದನ್ನು ಯೂಸ್ ಮಾಡಿಕೊಂಡು ಗಟ್ಟಿ ಇದ್ದ ನೇಲ್ಸ್ ಕೂಡ ನಮ್ಗೆ ಕಟ್ ಮಾಡಿ ಕೊಡ್ಬೋದು ಸೊ ಅಪ್ರೋಪ್ರಿಯೇಟ್ ನೇಲ್ ಕೇರ್ ಏನಾದ್ರೂ ಇನ್ಫೆಕ್ಷನ್ ಫಂಗಲ್ ಇನ್ಫೆಕ್ಷನ್ ಇದ್ದಲ್ಲಿ ಅದನ್ನ ಜಾಗ್ರತೆ ಮಾಡುವುದು ಅದೆಲ್ಲ ನಾವು ನಮ್ಮ ಕ್ಲಿನಿಕ್ ಅಲ್ಲಿ ಕೊಡ್ತೇವೆ ಈಗ ಅಲ್ಸರ್ ಇದ್ದಲ್ಲಿ ಅಲ್ಸರ್ ಕೇರ್ ಕೂಡ ಅದು ಡ್ರೆಸ್ಸಿಂಗ್ ಹೇಗೆ ಮಾಡುದು ಸೊ ಲೇಸರ್ ನಮ್ದು ಮೇನ್ ಲೈನ್ ಆಫ್ ಟ್ರೀಟ್ಮೆಂಟ್ ಓಕೆ ಮತ್ತೆ ಅಲ್ಸರ್ ಇದ್ದಲ್ಲಿ ಅದಕ್ಕೆ ಮನೆಯಲ್ಲಿ ಅವರು ಹೇಗೆ ಡ್ರೆಸ್ಸಿಂಗ್ ಮಾಡಬಹುದು ಏನೆಲ್ಲ ಜಾಗ್ರತೆ ಮಾಡಬೇಕು ಅದೆಲ್ಲ ನಾವು ಹೇಳಿ ಕೊಡ್ತೇವೆ ನಮ್ಮ ಸೆಂಟರ್ ಅಲ್ಲಿ ಆಫ್ಟರ್ ಟ್ರೀಟ್ಮೆಂಟ್ ಅವರು ರೆಗ್ಯುಲರ್ ಚೆಕ್ಅಪ್ ಗೆ ಬರಬೇಕಾಗ್ತದ ಬಂದ್ರೆ ಅವರು ಎಷ್ಟು ದಿನಕ್ಕೊಮ್ಮೆ ಬರಬೇಕು ಮತ್ತೆ ಎಷ್ಟು ಟೈಮ್ ತನಕ ಅವರು ಕಂಟಿನ್ಯೂ ಮಾಡಬೇಕಾಗ್ತದೆ ಚೆಕ್ಅಪ್ ಈಗ ಮಧುಮೇಹ ಇದ್ದವರಲ್ಲಿ ಈಗ ನ್ಯೂರೋಪತಿ ಇಲ್ಲ ಅಂತ ಆದಾಗ ಅವರು ಇಯರ್ಲಿ ಒನ್ಸ್ ಬಂದ್ರೆ ಸಾಕಾಗ್ತದೆ ಏನು ಪ್ರಾಬ್ಲಮ್ ಇಲ್ಲ ಈ ಅಲ್ಲಿ ಏನು ಪ್ರಾಬ್ಲಮ್ ಬಂದಿಲ್ಲ ಇಯರ್ಲಿ ಒನ್ಸ್ ಅವರಿಗೇನು ಸಿಂಪ್ಟಮ್ಸ್ ಇಲ್ಲ ಅಂತ ಇದ್ದಾಗ ಇಯರ್ಲಿ ಒನ್ಸ್ ಬಂದು ಚೆಕ್ಅಪ್ ಮಾಡ್ಬೋದು ಈಗ ನ್ಯೂರೋಪತಿ ಉಂಟು ನರದ ಚೇಂಜಸ್ ಆಗಿದೆ ಎವ್ರಿ ಸಿಕ್ಸ್ ಮಂತ್ಸ್ ಬಂದು ಚೆಕ್ ಮಾಡ್ಬೇಕು ಅದು ಹೇಗೆ ಚೇಂಜ್ ಆಗಿದೆ ಜಾಸ್ತಿ ಆಗಿದೆ ಕಡಿಮೆ ಆಗಿದ ಅಂತ ಹೇಳಿ ಒಂದು ವೇಳೆ ಫುಟ್ ಸಿಂಡ್ರೋಮ್ ಉಂಟು ಈಗ ನರದ ತೊಂದ್ರೆ ಉಂಟು ರಕ್ತನಾಳದ ತೊಂದರೆ ಉಂಟು ಎವ್ರಿ ತ್ರೀ ಮಂತ್ಸ್ ಬಂದು ಚೆಕ್ ಮಾಡಬೇಕಾಗ್ತದೆ ಮಾಡಿದ್ರಲ್ಲಿ ಅಪ್ ಟು ಫೈವ್ ಡೇಸ್ ಜಾಸ್ತಿ ತೊಂದ್ರೆ ಇದ್ರಲ್ಲಿ ಅಪ್ ಟು ಟೆನ್ ಡೇಸ್ ಮಾಡಬಹುದು ತಗೊಳ್ಬೇಕಾಗ್ತದೆ ಇನ್ನು ಆಗ್ತದೆ ಅವರಿಗೆ ಈಗ ಎಕ್ಸಸೈಸ್ ಅಂದ್ರೆ ಮೇನ್ಲಿ ನಮ್ದು ಶುಗರ್ ಇದ್ದವರಲ್ಲಿ ನಾವು ಸ್ಟ್ರೆಂತ್ ಟ್ರೈನಿಂಗ್ ಮೇನ್ ಕೊಡ್ತೇವೆಸ್ ಇದು ಮಾಡುದು ಇದು ಅಂದ್ರೆ ನಿಮ್ಮ ಮಾಂಸಖಂಡಗಳು ಈ ಶುಗರ್ ಅನ್ನು ಅಬ್ಸಾರ್ಬ್ ಮಾಡ್ತದೆ ಬ್ಲಡ್ ಇಂದ ಎಕ್ಸಸೈಸ್ ಮಾಡಿದಾಗ ಅದು ಯೂಸ್ ಆಗ್ತದೆ ನಿಮ್ಮ ಶುಗರ್ ಬ್ಲಡ್ ಅಲ್ಲಿದ್ದ ಶುಗರ್ ಎಕ್ಸಸೈಸ್ ಮಾಡುವಾಗ ಮಾಂಸಖಂಡಗಳಲ್ಲಿ ಯೂಸ್ ಆಗಿ ಹೋಗ್ತದೆ ಸೊ ಮೇನ್ಲಿ ಈ ಪ್ರಾಯದಲ್ಲಿ ಹೊರಗೆ ಹೋಗ್ಲಿಕ್ಕೆ ಆಗದಿದ್ರೆ ಮನೆ ಒಳಗೆ ವಾಕಿಂಗ್ ಇಲ್ಲಾಂದ್ರೆ ಟ್ಯಾರಿಸ್ ಅಲ್ಲಿ ವಾಕಿಂಗ್ ಇಲ್ಲ ನಿಮ್ಮ ಅಂಗಳದಲ್ಲಿ ಕೂಡ ಎಷ್ಟು ಆಗ್ತದೆ ಆ ಅಷ್ಟು ಮಟ್ಟಿಗೆ ವಾಕಿಂಗ್ ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ ಇದಕ್ಕೆ ಕರೆಕ್ಟ್ ಶೂ ಹಾಕಿ ವಾಕಿಂಗ್ ಮಾಡಬೇಕು ಸ್ಟ್ರೆಂತ್ ಟ್ರೈನಿಂಗ್ ಕೂಡ ಮನೆಯಲ್ಲಿ ನಿಮ್ಗೆ ಆಗುವಷ್ಟು ಮಟ್ಟಿಗೆ ನಾವು ಕೊಡ್ತೇವೆ ಸಿಂಪಲ್ ಎಕ್ಸರ್ಸೈಸಸ್ ಬಾಟಲ್ ಇಟ್ಕೊಂಡು ಕೈ ಮೇಲೆ ಎತ್ತುದು ಸೈಡಿಂದ ಎತ್ತುದು ಸೊ ಏನಾದ್ರೂ ಸಣ್ಣ ವೈಟ್ ಇಟ್ಕೊಂಡು ಕೂಡ ಎಕ್ಸಸೈಸ್ ಮಾಡಬಹುದು ಸೊ ಸ್ವಿಮ್ಮಿಂಗ್ ಇಲ್ಲದ್ರೆ ಸೈಕ್ಲಿಂಗ್ ಮಾಡ್ಕೆಲ್ಲ ಅವರು ಅಥ್ಲೆಟಿಕ್ಲಿ ಒಳ್ಳೆ ಇರ್ತಾರೆ ಅಂತವರು ಆ ಎಕ್ಸರ್ಸೈಸಸ್ ಕೂಡ ಮಾಡಬಹುದು ಆಗದಿದ್ದಲ್ಲಿ ವಾಕಿಂಗ್ ಆಲ್ಸೋ ಇಸ್ ಅ ಬೆಸ್ಟ್ ಫಾರ್ಮ್ ಆಫ್ ಎಕ್ಸರ್ಸೈಸ್ ಡಾಕ್ಟರ್ ಇನ್ನು ಡಯಾಬಿಟಿಸ್ ಇರುವವರು ತಮ್ಮ ಕಾಲಿನ ಮೌಲ್ಯಮಾಪನಕ್ಕೆ ಎಷ್ಟು ದಿನಕ್ಕೊಮ್ಮೆ ಹಾಸ್ಪಿಟ್ಲಿಗೆ ಬರಬೇಕಾಗ್ತದೆ ಸೊ ಈಗ ಮಧುಮೇಹ ಪಾದದ ತೊಂದರೆ ಇರುವವರಲ್ಲ ಡಯಾಬಿಟಿಸ್ ಇರುವವರು ಮಾತ್ರ ಡಯಾಬಿಟಿಸ್ ಇರುವವರು ಇಯರ್ಲಿ ಒಂದ್ಸತಿ ಬಂದ್ರೆ ಸಾಕಾಗ್ತದೆ ಈಗ ನಾವು ಒಂದ್ಸತಿ ಚೆಕ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ನಾರ್ಮಲ್ ಉಂಟಂತ ಹೇಳಿದ ನಂತರ ಅವರು ಜಾಗ್ರತೆ ಮಾಡಿದ್ರೆ ಸಾಕು ಮನೆಯಲ್ಲಿ ಶುಗರ್ ಕಂಟ್ರೋಲ್ ಕಾಲಿದು ಜಾಗ್ರತೆ ಮತ್ತೆ ಇಯರ್ಲಿ ಒನ್ಸ್ ಬಂದ್ರೆ ಸಾಕಾಗ್ತದೆ ಇಯರ್ಲಿ ಒನ್ಸ್ ಬಂದು ಮತ್ತೆ ಅವರಿಗೆ ಮಧ್ಯದಲ್ಲಿ ಈಗ ಸಿಕ್ಸ್ ಮಂತ್ಸ್ ಅಲ್ಲಿ ಏನಾದರೂ ಕಾಲಿದು ನೋವು ಇಲ್ಲಾದ್ರೆ ಉರಿ ಬಂದಾಗ ಆಯ್ತು ಆಗ ಬಂದು ಪುನಃ ಚೆಕ್ ಮಾಡಬೇಕು ಏನು ತೊಂದರೆ ಇದ್ದಲ್ಲಿ ಒನ್ ಇಯರ್ ಬಿಟ್ಟು ಬರ್ಬೋದು ಓಕೆ ಡಾಕ್ಟರ್ ಇನ್ನು ಕೆಲವರಿಗೆ ಡಯಾಬಿಟಿಸ್ ಬಗ್ಗೆ ಮತ್ತೆ ಡಯಾಬಿಟಿಕ್ ಫುಡ್ ಬಗ್ಗೆ ಕೆಲವೊಂದು ತಪ್ಪು ಕಲ್ಪನೆಗಳಿರ್ತದೆ ಸೊ ನಾನು ಆವಾಗಲೇ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದೆ ಅಂದ್ರೆ ಶುಗರ್ ನಾವು ಜಾಸ್ತಿ ಆಗಿ ಅಂದ್ರೆ ಡಯಾಬಿಟಿಸ್ ಬರ್ತದೆ ಅಂತ ಸೊ ಇನ್ನು ಯಾವ ರೀತಿಯಾದಂತಹ ತಪ್ಪು ಕಲ್ಪನೆ ಜನರಲ್ಲಿ ಈಗಲೂ ಕೂಡ ಇದೆ ಡಯಾಬಿಟಿಸ್ ಬಗ್ಗೆ ಅದೇ ರೀತಿ ಡಯಾಬಿಟಿಕ್ ಫುಡ್ ಬಗ್ಗೆ ಒಂದು ಜನರು ಏನ್ ಮಾಡ್ತಾರೆ ಹೇಳಿದ್ರೆ ಮೆಡಿಕಲ್ ಅಲ್ಲಿ ಹೋಗಿ ಮದ್ದು ತಕೊಳ್ಳೋದ ಸೊ ಅದು ಒಂದು ಮಾಡಬಾರದು ಇನ್ನೊಂದು ಏನಾದ್ರೂ ಸಣ್ಣ ಕಾಲಲ್ಲಿ ಗಾಯ ಆಯ್ತು ಇಲ್ಲಾದ್ರೆ ಏನಾದ್ರೂ ನಿಮ್ಗೆ ಸ್ಕಿನ್ ಆದಾಗೆ ಆಗಿದೆ ಗಟ್ಟಿಯಾದಾಗ ಆಗಿದೆ ಅದು ಮನೆಯಲ್ಲಿ ತೆಗಿಲಿಕ್ಕೆ ಹೋಗ್ಬಾರ್ದು ಇಲ್ಲಿ ತುಂಬಾ ಕಾಮನ್ ಅದು ನಾವು ಬ್ಲೇಡ್ ಅಲ್ಲಿ ಸಣ್ಣ ಅದು ಗಟ್ಟಿ ಆದದನ್ನು ನಿಧಾನಕ್ಕೆ ತೆಗಿತಾರೆ ಸೊ ಇದು ಏನಾಗ್ತದೆ ಹೇಳಿದ್ರೆ ಆ ಸಣ್ಣ ಗಾಯ ನಿಮ್ಗೆ ಗೊತ್ತಾಗುದಿಲ್ಲ ಅದು ದೊಡ್ಡದಾಗ್ತಾ ಮತ್ತೆ ಮನೆಯಲ್ಲಿ ನಾವು ಸ್ಟೆರಿಲೈಸ್ಡ್ ಇಲ್ಲದ್ರೆ ಕ್ಲೀನ್ ಬ್ಲೇಡ್ಸ್ ಯೂಸ್ ಮಾಡ್ಲಿಕ್ಕಿಲ್ಲ ಸೊ ಎಗೇನ್ ಇನ್ಫೆಕ್ಷನ್ ಆಗುವ ಚಾನ್ಸಸ್ ತುಂಬಾ ಇರ್ತದೆ ಸೊ ಏನ್ಸ ಚೇಂಜಸ್ ಬಂದಲ್ಲಿ ಫಸ್ಟ್ ನಾವು ಡಾಕ್ಟ್ರಿಗೆ ತೋರಿಸ್ಬೇಕು ಮನೆಯಲ್ಲಿ ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು ಮತ್ತೆ ಈ ತಿನ್ನೋದ್ರಲ್ಲಿ ಕೂಡ ಕೆಲವರು ಕಂಪ್ಲೀಟ್ಲಿ ಒಂದು ಫುಡ್ ಅನ್ನು ಬಿಟ್ಟು ಬಿಡ್ತಾರೆ ಸೊ ಅದು ಕೂಡ ಮಾಡಬಾರ್ದು ಸೊ ಫಸ್ಟ್ ಡಯಟಿಷನ್ ಕನ್ಸಲ್ಟ್ ಮಾಡಿ ಫ್ರೂಟ್ಸ್ ಯಾವ್ದು ತಿನ್ಬಹುದು ಅಂತ ಕೇಳ್ಕೊಂಡು ತಿನ್ಬಹುದು ಮತ್ತೆ ನಾವೀಗ ಸಣ್ಣದ್ರಿಂದ ಅನ್ನ ತಿಂದು ಬಂದವರು ಸೊ ಸಡನ್ ಬಿಟ್ಟು ಚಪಾತಿ ಮಾಡುವಾಗ ಕೂಡ ಕೆಲವರಿಗೆ ಪ್ರಾಬ್ಲಮ್ಸ್ ಬರ್ತದೆ ಸೊ ಅದು ಕೂಡ ಗ್ರಾಜಲಿ ಮಾಡಿ ಮತ್ತೆ ಲಿಮಿಟಲ್ಲಿ ತಗೊಳ್ಬೇಕು ಎಲ್ಲ ಸೊ ಅಂತ ಇದು ಕೆಲವು ಇಲ್ಲಿ ಕಾಮನ್ ಇರ್ತದೆ ಇಂಥ ಟೈಪ್ ಆಫ್ ಮಿಸ್ಕನ್ಸೆಪ್ಷನ್ಸ್ ಇಲ್ಲಿ ಓಕೆ ಡಾಕ್ಟರ್ ಇನ್ನು ಕೆಲವರು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡದೆ ಡಯಾಬಿಟೀಸ್ ಇದು ಟ್ಯಾಬ್ಲೆಟ್ ಅನ್ನ ಸ್ಟಾಪ್ ಮಾಡಿ ಬಿಡ್ತಾರೆ ಸೊ ನನಗೆ ಕಂಟ್ರೋಲ್ ಅಲ್ಲಿ ಉಂಟು ಅಂತ ಹೇಳಿ ಸೊ ಇದು ಎಷ್ಟರ ಮಟ್ಟಿಗೆ ಇದು ಅಂದ್ರೆ ಈಗ ನಿಮ್ಗೆ ಅದು ಕಂಟ್ರೋಲ್ ಕಂಟ್ರೋಲ್ ಅಲ್ಲಿ ಉಂಟು ಯಾಕಂದ್ರೆ ಈಗ ಬೇರೆ ಟ್ರೀಟ್ಮೆಂಟ್ ಕೂಡ ಇರ್ಬೋದು ಇಲ್ಲಾದ್ರೆ ಈ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀರಂತ ನೀವು ಸಡನ್ ಬಿಟ್ಟಲ್ಲಿ ಎಗೇನ್ ನಾಳೆ ಪುನಃ ಶುಗರ್ ಹೈ ಶೂಟ್ ಆಗ್ಲಿಕ್ಕೆ ಚಾನ್ಸಸ್ ಇರ್ತದೆ ಡಾಕ್ಟರ್ ಹತ್ರ ಕೇಳದೆ ಮೆಡಿಕೇಶನ್ ಸ್ಟಾಪ್ ಮಾಡಲೇಬಾರದು ಮತ್ತೆ ಇವನ್ ಈ ಡೋಸೇಜ್ ಅನ್ನು ಚೇಂಜಸ್ ಮಾಡಲಿಕ್ಕೆ ಹೋಗಬಾರದು ಡಾಕ್ಟರ್ ಹತ್ರ ಕೇಳದೆ ನಿಮ್ಮ ಹಾಸ್ಪಿಟಲ್ ಅಲ್ಲಿ ಡಯಾಬಿಟಿಕ್ ಡಯಾಬಿಟಿಸ್ ಪೇಷಂಟ್ ಅದೇ ಡಯಾಬಿಟಿಕ್ ಫುಡ್ ಪೇಷೆಂಟ್ ಬಂದರೆ ಏನೆಲ್ಲ ಫೆಸಿಲಿಟೀಸ್ ಉಂಟು ಅಲ್ಲಿ ಈಗ ಡಯಾಬಿಟಿಕ್ ಪೇಶೆಂಟ್ ಬಂದಾಗ ಒಂದು ನಮ್ಮ ಡಯಾಬಿಟಿಕ್ ಫುಡ್ ಕ್ಲಿನಿಕ್ ಸೊ ನಾನು ಹೇಳಿದಾಗ ನಮ್ದೆಲ್ಲ ಎಲ್ಲ ಕಾಂಪ್ರಿಹೆನ್ಸಿ ಕಾಂಪ್ರಿಹೆನ್ಸಿವ್ ಆಗಿ ನಾವು ಕಾಲಿದ್ದು ಚೆಕ್ಅಪ್ ಮಾಡ್ತೇವೆ ಅಲ್ಲಿ ಅದ್ರ ಒಟ್ಟಿಗೆ ನಮ್ದು ಸರ್ಜರಿ ಡಿಪಾರ್ಟ್ಮೆಂಟ್ ಅಂದಿದೆ ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಸೊ ಇವರು ಕೂಡ ಕಾಲಲ್ಲಿ ಏನಾದರೂ ಚೇಂಜಸ್ ಬಂದಲ್ಲಿ ಏನೋ ಸರ್ಜಿಕಲ್ ಇಂಟರ್ವೆನ್ಷನ್ ಇಲ್ಲ ಮ್ಯಾನೇಜ್ಮೆಂಟ್ ಬೇಕಾದಲ್ಲಿ ಸರ್ಜರಿ ಡಿಪಾರ್ಟ್ಮೆಂಟ್ ಗೆ ಹೋಗ್ಬೋದು ಇನ್ನೊಂದು ಮೆಡಿಸಿನ್ ಡಿಪಾರ್ಟ್ಮೆಂಟ್ ಸೊ ಜನರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಮದ್ದು ಕೊಡುವುದು ಮತ್ತೆ ಡಯಟ್ ಚೇಂಜಸ್ ಡಿಪಾರ್ಟ್ಮೆಂಟಿಗೆ ಹೋಗಿ ಕನ್ಸಲ್ಟ್ ಮಾಡಬಹುದು ಇನ್ನೊಂದು ಎಂಡೋಕ್ರೈನಾಲಜಿ ಇದರಲ್ಲಿ ಕೂಡ ಮೆಡಿಸಿನ್ಸ್ ಕೊಡುವುದು ಮತ್ತೆ ಹೇಗೆ ಜಾಗ್ರತೆ ಮಾಡಬೇಕು ಇನ್ಸುಲಿನ್ ಪ್ರಿಸ್ಕ್ರಿಪ್ಷನ್ ಸೊ ಇದೆಲ್ಲ ಈ ಡಿಪಾರ್ಟ್ಮೆಂಟ್ಸ್ ಹೋಗಿ ಕನ್ಸಲ್ಟ್ ಮಾಡಬಹುದು ಇಷ್ಟಪಡ್ತೀರ ಒಂದು ನಾವು ಈಗ ಮುಖಕ್ಕೆ ಎಷ್ಟು ಜಾಗ್ರತೆ ಮಾಡ್ತೇವೆ ಮಧುಮೇಹ ಇದ್ದವರು ಕಾಲಿದ್ ಕೂಡ ಅಷ್ಟೇ ಜಾಗ್ರತೆ ಮಾಡ್ಬೇಕಾಗ್ತದೆ ಸೊ ನಾವು ಕಾಲಿದ್ ಏನು ಸಣ್ಣ ಚೇಂಜಸ್ ಬಂದಾಗ ನಮ್ದು ಇಡೀ ಲೈಫ್ ಸ್ಟೈಲ್ ಎಫೆಕ್ಟ್ ಆಗ್ತದೆ ಮತ್ತೆ ನಡಿಲಿಕ್ಕೆ ಆಗೋದಿಲ್ಲ ಸೊ ಎಷ್ಟು ನಾವು ಮುಖ ಇಲ್ಲಾದ್ರೆ ಕೈದು ಜಾಗ್ರತೆ ಮಾಡ್ತೇವೆ ಅಷ್ಟೇ ಕಾಲಿದ್ ಕೂಡ ಜಾಗ್ರತೆ ಮಾಡ್ಬೇಕು ರೆಗ್ಯುಲರ್ ಆಗಿ ಚೆಕ್ ಮಾಡೋದು ಮತ್ತೆ ಏನಾದರೂ ಪ್ರಾಬ್ಲಮ್ ಬಂದಲ್ಲಿ ಫಸ್ಟ್ ಡಾಕ್ಟ್ರನ್ ಕನ್ಸಲ್ಟ್ ಮಾಡಿ ಮತ್ತೆ ಮನೆ ಮದ್ದು ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾವ್ದಕ್ಕೂ ಡಾಕ್ಟರ್ ಕನ್ಸಲ್ಟ್ ಮಾಡಿಯೇ ಮತ್ತೆ ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ಡಾಕ್ಟರ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ವಿಚಾರದ ಬಗ್ಗೆ ನಾನು ಹೇಳಿದ್ರೆ ನಿಮ್ಗೂ ಕೂಡ ಯು ಮಚ್ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದ್ವರ್ಡ್ ಟ್ವೆಂಟಿ ಫೋರ್ ಸೆವೆನ್